ಇವತ್ತು ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಪ್ಪ ಅಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಏನ್ ಮಾಡಿದೆ ಗವರ್ಮೆಂಟ್ ಆಫ್ ಕರ್ನಾಟಕ, ವಿಚ್ ಇಸ್ ಅ ಇಂಟಿಗ್ರೇಟೆಡ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ವಿಚ್ ವುಡ್ ಬಿ ಯೂಸ್ ಬೈ ಆಲ್ ಸ್ಟೂಡೆಂಟ್ಸ್ ಟು ಅಪ್ಲೈ ಫಾರ್ ಸ್ಕಾಲರ್ಶಿಪ್ಸ್ ಅಂಡ್ ದ ಸ್ಪಾನ್ಸರಿಂಗ್ ಡಿಪಾರ್ಟ್ಮೆಂಟ್ಸ್ ಅಂತ ನಾವೇನ್ ಕರಿತೇವೆ, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್, ಡಿಪಾರ್ಟ್ಮೆಂಟ್ ಆಫ್ ಟ್ರೈಬಲ್ ವೆಲ್ಫೇರ್, ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್, ಅದಾದ ನಂತರ ಡೈರೆಕ್ಟರೇಟ್ ಆಫ್ ಟೆಕ್ನಿಕಲ್ ಎಜುಕೇಶನ್, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಆಯುಷ್, ಕೊನೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಈ ವರ್ಷ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಅವರು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಇಲ್ಲ, ಮುಂದಿನ ವರ್ಷದಿಂದ ಇರ್ತಾರೆ. ಈ ವರ್ಷ ಈಗಾಗಲೇ ಇ ಪಾಸ್ ಅಂತ ಏನ್ ನಾವು ಸಿಸ್ಟಮ್ ಇದೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರದ್ದು, ಇ ಪಾಸ್ ಅಂತ ಒಂದು ಪೋರ್ಟಲ್ ಅಲ್ಲಿ ಇದೆ. ಆ ಪೋರ್ಟಲ್ ನಲ್ಲಿ ಆಲ್ರೆಡಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಅನ್ನ ರಿಸೀವ್ ಮಾಡಿ ಕ್ಲೋಸ್ ಕೂಡ ಮಾಡಿದ್ದಾರೆ. ಸೊ ಆದ್ದರಿಂದ ಮುಂದಿನ ವರ್ಷದಿಂದ ಬ್ಯಾಕ್ವರ್ಡ್ ಕ್ಲಾಸಸ್ ಗೆ ಸೇರಿದಂತ ಮಕ್ಕಳು ಕೂಡ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರನೇ ಸ್ಕಾಲರ್ಶಿಪ್ಸ್ ಅನ್ನ ಅಪ್ಲೈ ಮಾಡ್ತಾರೆ. ಮೊದಲನೇದಾಗಿ ತನ್ವೀರ್ ಅವರು ಕೂಡ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ರು, ಮೇಜರ್ ಚೇಂಜಸ್ ಏನು ಇಲ್ಲ ಇಲ್ಲಿ. ಒಂದೇನಪ್ಪ ಅಂದ್ರೆ ಮೊದಲು ಆ ಡಿಪಾರ್ಟ್ಮೆಂಟ್ ಅವರು ಅವ್ರದೇ ಆದಂತ ಒಂದೊಂದು ಅಪ್ಲಿಕೇಶನ್ ಇಟ್ಕೊಂಡಿದ್ರು. ಫಾರ್ ಎಕ್ಸಾಂಪಲ್, ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಇ ಪಾಸ್ ಅಂತ ಇತ್ತು, ಸೋಷಿಯಲ್ ವೆಲ್ಫೇರ್ ಅವ್ರದ್ದು ಅವ್ರದೇ ಒಂದು ಸಾಫ್ಟ್ವೇರ್ ಇತ್ತು, ಟ್ರೈಬಲ್ ವೆಲ್ಫೇರ್ದು ಅವ್ರದೇ ಒಂದು ಸಾಫ್ಟ್ವೇರ್ ಇತ್ತು. ಈ ರೀತಿ ಹಲವಾರು ಸಾಫ್ಟ್ವೇರ್ಗಳಿದ್ವು. ಈ ಎಲ್ಲ ಸಾಫ್ಟ್ವೇರ್ಗಳನ್ನ ಇಂಟಿಗ್ರೇಟ್ ಮಾಡಿ ಒಂದೇ ಒಂದು ಸಾಫ್ಟ್ವೇರ್ ಮಾಡಿದ್ದಾರೆ ಈಗ. ಸೊ ಈ ಸಾಫ್ಟ್ವೇರು ಡಿಬಿಟಿ ಪೋರ್ಟಲ್ಗೆ ಲಿಂಕ್ ಆಗಿರುತ್ತೆ. ಡಿಬಿಟಿ ಪೋರ್ಟಲ್ ಇಂಟರ್ನ್ ಇಸ್ ಲಿಂಕ್ ಟು ಖಜಾನೆ ಟು. ಇಲ್ಲಿ ಯಾರಾದ್ರೂ ಡ್ರಾಯಿಂಗ್ ಆಫೀಸರ್ಸ್ ಇದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಖಜಾನೆ ಟು ಅನ್ನೋದು ಏನು ಅಂತ. ದಟ್ಸ್ ಅ ಇಂಟಿಗ್ರೇಟೆಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಥ್ರೂ ವಿಚ್ ದ ಪೇಮೆಂಟ್ ಶುಡ್ ಬಿ ಡಿಸ್ಬರ್ಸ್ಡ್. ಫಸ್ಟ್ ಅಂಡ್ ಫೋರ್ ಮೋಸ್ಟ್ ತನ್ವೀರ್ ಈಗಾಗಲೇ ತಿಳಿಸ್ಕೊಡ್ತಾ ಇದ್ರು, ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಸ್, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಸ್ ಮಾಹಿತಿ ಇದೆ. ನಾನು ಸ್ಪೆಸಿಫಿಕ್ ಆಗಿ ಪಿ ಯು ಸಿ ಸ್ಟೂಡೆಂಟ್ಸ್ ಯಾವ ರೀತಿ ಈ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ನಲ್ಲಿ ಅಪ್ಲೈ ಮಾಡಬೇಕು, ವಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ರಿನ್ಸಿಪಾಲ್, ಮತ್ತೆ ಇ ಅಟೆಸ್ಟೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ. ಇ ಅಟೆಸ್ಟೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದ್ ನಿಮಿಷ ಓಕೆ. ಸೊ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಒಂದು ಓವರ್ ವ್ಯೂ ಕೊಡ್ತೀನಿ ಯಾವ ರೀತಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪ್ರಾಸೆಸ್ ನಡೆಯುತ್ತೆ ಅಂತ. ಮೊದಲನೇದಾಗಿ ದ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಹ್ಯಾಸ್ ಟು ಅಪ್ಲೈ ಫಾರ್ ಸ್ಕಾಲರ್ಶಿಪ್ಸ್ ಥ್ರೂ SSP.postmetric.karnataka.gov.in. ಬೇಕಿದ್ರೆ ಬರ್ಕೊಳ್ಳಿ SSP.postmetric.karnataka.gov.in. ಈ ಪೋರ್ಟಲ್ಗೆ ಹೋಗಿ ಅವರು ಅವರ ಅಪ್ಲಿಕೇಶನ್ ಅನ್ನ ಅಪ್ಲಿಕೇಶನ್ ಪ್ರಾಸೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು. ಆ ಪ್ರಾಸೆಸ್ ಅಲ್ಲಿ ಮೊದಲನೇ ಆಕ್ಟಿವಿಟಿ ಏನಪ್ಪ ಅಂದ್ರೆ ಆ ಸ್ಟೂಡೆಂಟ್ ಅವರ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ದ ಪೋರ್ಟಲ್ ವಿಲ್ ಪ್ರಾಂಪ್ಟ್ ದ ಸ್ಟೂಡೆಂಟ್ ಟು ಕ್ರಿಯೇಟ್ ಅನ್ ಅಕೌಂಟ್. ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಬೇಕು ಸ್ಟೂಡೆಂಟ್ಗೆ? ಇದೇ ಪೋರ್ಟಲ್ ಇಲ್ಲಿ ಮೇಲೆ ನೋಡಬಹುದು ನೀವು ಖಾತೆಯನ್ನು ಸೃಷ್ಟಿ. ಐ ಡೌಟ್ ಹೌ ಮೆನಿ ಆಫ್ ಯು ಕ್ಯಾನ್ ಆಕ್ಚುಲಿ ಸಿ. ಅದೇನಾದ್ರೂ ಕಾಣಿಸಿದ್ರೆ ಅದ್ರ ಪಕ್ಕದಲ್ಲಿ ಖಾತೆಯನ್ನು ಸೃಜಿಸಿ ಅಂತ ಇದೆ. ಸೊ ದ ಸ್ಟೂಡೆಂಟ್ ಕ್ಯಾನ್ ಕ್ಲಿಕ್ ದೇರ್ ಅಂಡ್ ಕ್ರಿಯೇಟ್ ಹಿಸ್ ಅಕೌಂಟ್. ಖಾತೆಯನ್ನು ಸೃಜಿಸಿ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಮೇಲೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ದಿಸ್ ಇಸ್ ದ ಲೈವ್ ಪೋರ್ಟಲ್. ಇದು ಲೈವ್ ಪೋರ್ಟಲ್. ಸೊ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಬೇಕಪ್ಪ ಸ್ಟೂಡೆಂಟ್ ಅಂದ್ರೆ ಅವರ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿದೆ ಸರ್ಕಾರದಿಂದ ನಾವು ಯಾವುದೇ ಒಂದು ಬೆನಿಫಿಟ್ ಅನ್ನ ತಗೋಬೇಕು ಅಂದ್ರೆ ಆ ಬೆನಿಫಿಟ್ ಸರ್ಕಾರ ಆಧಾರ್ ನಂಬರ್ ಬೇಸಿಸ್ ಮೇಲೆ ಮಾತ್ರ ಕೊಡ್ತಕ್ಕಂಥದ್ದು. ಇದ್ರ ಬಗ್ಗೆ ಒಂದು ಎರಡು ನಿಮಿಷ ಮಾತಾಡ್ತೇನೆ. ಈ ಪೇಮೆಂಟ್ ಸಿಸ್ಟಮ್ ಅನ್ನ ನಾವು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಕೂಡ ಕರಿತೇವೆ. ಇಲ್ಲಿ ನಾವು ಬೆನಿಫಿಷಿಯರಿ ಅಕೌಂಟ್ ನಂಬರ್ ಅನ್ನ ಕೇಳೋದಿಲ್ಲ. ಬೆನಿಫಿಷಿಯರಿ ಇಸ್ ಗೋಯಿಂಗ್ ಟು ಪ್ರೊವೈಡ್ ಓನ್ಲಿ ದಿ ಆಧಾರ್ ನಂಬರ್. ಆ ಆಧಾರ್ ನಂಬರು
ಒಂದು ಬ್ಯಾಂಕ್ ಅಕೌಂಟ್ಗೆ ಸೀಡ್ ಆಗಿರ್ಬೇಕು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಲಿಂಕಿಂಗ್, ಇದನ್ನ ನಾವು ಸೀಡಿಂಗ್ ಅಂತ ಕರಿತೀವಿ. ಈಗ ಎಲ್ಲರೂ ನಾವು ಗ್ಯಾಸ್ ಉಪಯೋಗಿಸ್ತೀವಲ್ಲ, ಸಬ್ಸಿಡಿ ಕೂಡ ತಗೋತೀವಿ ಕೆಲವೊಂದೊಬ್ರು ಸರ್ಕಾರದಿಂದ. ಆ ಸಬ್ಸಿಡಿ ಯಾವುದೋ ಒಂದು ಅಕೌಂಟಿಗೆ ಬರುತ್ತೆ, ನನ್ನ ಹತ್ರ ನಾಲ್ಕು ಬ್ಯಾಂಕ್ ಅಕೌಂಟ್ ಇರ್ಬೋದು, ಆದರೆ ಆ ಸಬ್ಸಿಡಿ ಅಮೌಂಟ್ ಮಾತ್ರ ಒಂದೇ ಒಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ದಟ್ ಮೀನ್ಸ್ ದಟ್ ಪರ್ಟಿಕ್ಯುಲರ್ ಬ್ಯಾಂಕ್ ಅಕೌಂಟ್ ನಂಬರ್ ಈಸ್ ಸೀಡೆಡ್ ಟು ಮೈ ಆಧಾರ್. ಸೊ ಗೌರ್ಮೆಂಟ್ ಇಂದ ನಾನು ಏನೇ ಒಂದು ಬೆನಿಫಿಟ್ ಅನ್ನು ತಗೋಬೇಕು ಅಂದರೆ ನಾನು ಒಂದು ಅಕೌಂಟ್ ನಂಬರ್ ಅನ್ನ ಆ ನನ್ನ ಆಧಾರ್ ನಂಬರ್ಗೆ ಸೀಡ್ ಮಾಡಿರ್ಬೇಕು. ಇದನ್ನ ಆಧಾರ್ ಜೋಡಣೆ ಅಂತ ಕೂಡ ಕರಿತೀವಿ. ನಾವೇನಂತೀವಪ್ಪ ಸಾಮಾನ್ಯವಾಗಿ ಅಂದ್ರೆ, ನನ್ನ ಹತ್ರ ನಾಲ್ಕು ಬ್ಯಾಂಕ್ ಅಕೌಂಟ್ ಇದಾವೆ, ನನ್ನ ನಾಲ್ಕು ಬ್ಯಾಂಕ್ ಅಕೌಂಟ್ ಆಧಾರ್ ನಂಬರ್ ಕೊಟ್ಟೇನೆ ಓಪನ್ ಮಾಡಿರೋದು, ಸೊ ಬರೋದಿಲ್ಲ ಆಟೋಮೆಟಿಕ್ ಆಗಿ ಅಂತ. ಆಟೋಮೆಟಿಕ್ ಆಗಿ ಬರೋದಿಲ್ಲ. ನಾನು ಯಾವ ಖಾತೆಗೆ ನನ್ನ ಬೆನಿಫಿಟ್ ಬರಬೇಕು ಅಂತ ನಾನು ಡಿಸೈಡ್ ಮಾಡ್ತೀನೋ ಆ ಬ್ಯಾಂಕಿನ ಬ್ರಾಂಚ್ಗೆ ಹೋಗ್ಬೇಕು. ನನ್ನ ಅಕೌಂಟ್ ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ ನಾನು ಒಂದು ಫಾರ್ಮ್ ಫಿಲ್ ಮಾಡಬೇಕು. ಆ ಫಾರ್ಮಲ್ಲಿ ನಾನು ಡಿಕ್ಲೇರ್ ಮಾಡ್ತೀನಿ ಸರ್ಕಾರದಿಂದ ಬರ್ತಕ್ಕಂಥ ಬೆನಿಫಿಟ್ಸು ನನಗೆ ಈ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ದಯವಿಟ್ಟು ಅಂತ ಒಂದು ಡಿಕ್ಲರೇಷನ್ ಅನ್ನ ಕೊಡ್ತೀನಿ. ಕ್ಲಿಯರ್ ಆಯ್ತಾ ಇದು? ದಿಸ್ ಇಸ್ ಕಾಲ್ಡ್ ಆಧಾರ್ ಸಿಡಿ. ಸೊ ಸ್ಟೂಡೆಂಟ್ಸ್ಗೆ ನೀವು ಏನ್ ಮಾಹಿತಿ ಕೊಡಬೇಕು ಆಸ್ ಪ್ರಿನ್ಸಿಪಲ್ಸ್ ಆರ್ ಹೂಎವರ್ ಇಸ್ ಹಿಯರ್, ಐ ಥಿಂಕ್ ಮೋಸ್ಟ್ ಆಫ್ ಯು ಆರ್ ಪ್ರಿನ್ಸಿಪಲ್ಸ್ ರೈಟ್. ಓಕೆ, ಸೊ ನೀವು ಏನ್ ಮಾಹಿತಿ ಕೊಡ್ಬೇಕಪ್ಪ ಅಂದ್ರೆ, ಸ್ಟೂಡೆಂಟ್ ಅಪ್ಲೈ ಮಾಡ್ಲಿಕ್ಕೂ ಮುಂಚೆ ದಯವಿಟ್ಟು ಅವರಿಗೆ ಇನ್ಫಾರ್ಮ್ ಮಾಡಿ ನಿಮ್ಮ ಆಧಾರ್ ಅಕೌಂಟ್ ಸೀಡಿಂಗ್ ಅನ್ನ ಮಾಡ್ಕೊಳ್ಳಿ ಅಂತ, ನಿಮ್ಮ ಅಕೌಂಟಿಗೆ ಆಧಾರ್ ಅನ್ನ ಸೀಡ್ ಮಾಡ್ಕೊಳ್ಳಿ ಅಂತ. ಇಲ್ಲದೇ ಇದ್ರೆ ಅಪ್ಲೈ ಮಾಡ್ಲಿಕ್ಕೆ ಆಗಲ್ವಾ ಪ್ರಶ್ನೆ ಬರುತ್ತಲ್ವಾ? ಅಪ್ಲೈ ಅಂತೂ ಮಾಡ್ಬೋದು, ಆದ್ರೆ ಅವ್ರು ಅಪ್ಲೈ ಮಾಡುವಾಗ ಸಿಸ್ಟಮ್ ಅಂತ ಒಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ, ನಿಮ್ಮ ಅಕೌಂಟು ಆಧಾರ್ ಸೀಡ್ ಆಗಿಲ್ಲ, ದಯವಿಟ್ಟು ಬ್ಯಾಂಕ್ಗೆ ಹೋಗಿ ಮಾಡಿಸ್ಕೊಳ್ಳಿ ಅಂತ. ಇಟ್ ವಿಲ್ ನಾಟ್ ಸ್ಟಾಪ್ ದ ಸ್ಟೂಡೆಂಟ್ ಟು ಅಪ್ಲೈ. ಸೊ ಸ್ಟೂಡೆಂಟ್ಗೆ ಅಪ್ಲೈ ಮಾಡಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸ್ಟೂಡೆಂಟ್ ಅಪ್ಲೈ ಮಾಡಬಹುದು, ಆದರೆ ಆದಷ್ಟು ಬೇಗ ಅವರು ಆಧಾರ್ ಸೀಡಿಂಗ್ ಅನ್ನ ಮಾಡಿಸ್ಕೋಬೇಕು. ಕ್ಲಿಯರ್ ಆಯ್ತಾ ಇದು ಆಧಾರ್ ಬಗ್ಗೆ? ಫೈನ್, ವಿಲ್ ಪ್ರೊಸೀಡ್ ಫರ್ ಅಂತ. ಓಕೆ ಫೈನ್. ಸೊ ಈಗ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡ್ತಾನೆ ಸ್ಟೂಡೆಂಟು. ಆಧಾರ್ ನೇಮ್ ಆಸ್ ಇನ್ ಆಧಾರ್ ಎಂಟ್ರಿ ಮಾಡಬೇಕು. ಈ ನೇಮ್ ಆಸ್ ಇನ್ ಆಧಾರ್ ಅಂತ ನಾವು ಹೇಳುವಾಗ ಆಧಾರ್ ಕಾರ್ಡ್ ಮೇಲೆ ಏನ್ ಹೆಸರಿದೆಯೋ ಅದನ್ನೇ ಎಂಟ್ರಿ ಮಾಡಬೇಕು. ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಮೇಲೆ ಮಿಸ್ಟರ್ ಅನ್ನೋದಿರೋದಿಲ್ಲ, ಶ್ರೀಮತಿ ಅಥವಾ ಶ್ರೀ ಅನ್ನೋದಿರೋದಿಲ್ಲ, ಅವ್ರಿಗೇನಾದ್ರೂ ಡಿ ಆರ್ ಅಂತ ಇದ್ರೆ, ಡಾಕ್ಟರ್ ಅಥವಾ ಡಾಕ್ಟರೇಟ್ ಏನಾದರೂ ಇದ್ರೆ ಅದು ಇರೋದಿಲ್ಲ. ಸೊ ನಾವು ಆ ನೇಮ್ ಅನ್ನ ಎಂಟ್ರಿ ಮಾಡುವಾಗ ಆಸ್ ಇಟ್ ಇಸ್ ಇನ್ ಆಧಾರ್ ಕಾರ್ಡ್ ಅದನ್ನ ಎಂಟ್ರಿ ಮಾಡಬೇಕು. ಸ್ಪೇಸ್ ಇದ್ರೆ ಸ್ಪೇಸ್ ಕೊಡಬೇಕು. ಸೊ ಡಾಟ್ಸ್ ಎಲ್ಲ ಏನು ತಗೊಳ್ಳೋದಿಲ್ಲ, ನೀವು ಗಮನಿಸಿರ್ತೀರಾ ಡಾಟ್ಸ್ ಇರೋದಿಲ್ಲ. ನಾವು ಸಾಮಾನ್ಯವಾಗಿ ಇನಿಷಿಯಲ್ ಆದ್ಮೇಲೆ ಡಾಟ್ ಹಾಕ್ತೀವಲ್ವ, ಅದೆಲ್ಲ ಹಾಕ್ಬಾರ್ದು. ಸೊ ಆಧಾರ್ ಕಾರ್ಡ್ ನಲ್ಲಿ ಏನ್ ಹೆಸರಿದೆಯೋ ಅದೇ ರೀತಿ ಎಂಟ್ರಿ ಮಾಡಬೇಕು. ಯಾತಕ್ಕಪ್ಪ ಅಂದ್ರೆ, ಒಮ್ಮೆ ಆಧಾರ್ ನಂಬರ್ ಎಂಟರ್ ಆಗಿ ನೇಮ್ ಆಸ್ ಇನ್ ಆಧಾರ್ ಎಂಟ್ರಿ ಮಾಡಿದಾಗ ನಮ್ಮ ಎಸ್ ಎಸ್ ಪಿ ಪೋರ್ಟಲ್, ಕರ್ನಾಟಕ ರೆಸಿಡೆಂಟ್ ಡೇಟಾ ಹಬ್ ಅಂತ ನಾವೇನ್ ಕರಿತೀವಿ, ಯು ಐ ಡಿ ಐ ಸ್ಟೇಟ್ ಬಾಡಿ ಕೆ ಆರ್ ಡಿ ಎಚ್ ಅಂತ ಕರಿತೀವಿ, ಅದು ಒಂದು ಡೇಟಾಬೇಸ್ ಆಕ್ಚುಲಿ. ಆ ಡೇಟಾಬೇಸ್ಗೆ ಲಿಂಕ್ ಆಗುತ್ತೆ, ಅಲ್ಲಿಂದ ವ್ಯಾಲಿಡೇಷನ್ ನಡೆಯುತ್ತೆ. ಈ ಆಧಾರ್ ನಂಬರು ಆ ಆಧಾರ್ ನಂಬರ್ಗೆ ಇರತಕ್ಕಂಥ ಹೆಸರು ಒಂದೇನಾ, ಒಂದೇ ವ್ಯಕ್ತಿದ ಅಂತ. ಸೊ ಇದನ್ನ ನಾವು ಡೆಮೋ ಅಥೆಂಟಿಕೇಶನ್ ಅಂತ ಕರಿತೀವಿ. ದಟ್ ಇಸ್ ದ ಫಸ್ಟ್ ಲೆವೆಲ್ ಆಫ್ ಅಥೆಂಟಿಕೇಶನ್. ಡೆಮೋ ಅಥೆಂಟಿಕೇಶನ್ ಆದ ನಂತರ ಸ್ಟೂಡೆಂಟ್ ಈಸ್ ಏಬಲ್ ಟು ಕ್ರಿಯೇಟ್ ಇಸ್ ಅಕೌಂಟ್. ಒನ್ಸ್ ಹಿ ಹಸ್ ಕ್ರಿಯೇಟೆಡ್ ದಿ ಅಕೌಂಟ್, ಹಿ ಕ್ಯಾನ್ ಸ್ಟಾರ್ಟ್ ಇಸ್ ಪ್ರೊಸೆಸ್ ಆಫ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಹಾಕುವಾಗ ಸ್ಟೂಡೆಂಟ್ಗೆ ಪರ್ಸನಲ್ ಡೀಟೇಲ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ. ಅದಾದ ನಂತರ ಮತ್ತೊಂದು ಸೆಕ್ಷನ್ ಏನಪ್ಪ ಅಂದ್ರೆ, ಅವರ ಇನ್ಕಮ್ ಮತ್ತೆ ಕಾಸ್ಟ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ಲಿಕ್ಕೆ ಮತ್ತೊಂದು ಸೆಕ್ಷನ್ ಇರುತ್ತೆ. ಅದಾದ ನಂತರ ಏನಾದರೂ ಫಿಸಿಕಲ್ ಡಿಸಬಿಲಿಟಿ ಇದ್ರೆ ಅದರ ಬಗ್ಗೆ ಮಾಹಿತಿ ಕೊಡಬೇಕಾಗತ್ತೆ. ಅದಾದ ನಂತರ ಡೊಮಿಸಿಲಿ ಪ್ರೂವ್ ಮಾಡಬೇಕಾಗತ್ತೆ, ಈಸ್ ಈ ರೆಸಿಡೆಂಟ್ ಆಫ್ ಕರ್ನಾಟಕ ಅಂತ ಒಂದು ಪ್ರಶ್ನೆ ಇರುತ್ತೆ. ಅದಾದ ನಂತರ ಹಿಸ್ ಸ್ಟಡಿ ಡೀಟೇಲ್ಸ್ ವಿತ್ ರೆಸ್ಪೆಕ್ಟ್ ಟು ಹಿಸ್ ಕಾಲೇಜ್, ಹಿಸ್ ಕೋರ್ಸ್ ಕಾಂಬಿನೇಷನ್, ಆಲ್ ದೋಸ್ ಡೀಟೇಲ್ಸ್ ವುಡ್ ಬಿ ಆಸ್ಕ್ಡ್. ಅದಾದ ನಂತರ ಮತ್ತೊಂದು ವಿಚಾರ, ಈಗಾಗಲೇ ನಾನು ಇ ಅಟೆಸ್ಟೇಷನ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೆ. ಸೊ ಲೆಟ್ ಮೀ ಬಿ ವೆರಿ ಕ್ಲಿಯರ್ ವಾಟ್ ಇಸ್ ಇ ಅಟೆಸ್ಟೇಷನ್. ಇ ಅಟೆಸ್ಟೇಷನ್ ಅಂದ್ರೆ ಎಲೆಕ್ಟ್ರಾನಿಕ್ ಅಟೆಸ್ಟೇಷನ್. ಅಟೆಸ್ಟೇಷನ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಹೌದಲ್ವಾ? ನಾವೇನ್ ಮಾಡ್ತೀವಿ, ನಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡು ಹೋಗ್ತೀವಿ ಒಬ್ಬ ಗೆಸ್ಟೆಡ್ ಆಫೀಸರ್ ಹತ್ರ, ಅವ್ರ ಹತ್ರ ತಗೊಂಡೋಗಿ ಫೋಟೋ ಕಾಪೀಸ್ ಅನ್ನ ಗ್ರೀನ್ ಇಂಕ್ ನಲ್ಲಿ ಸೈನ್ ಮಾಡಿಸಿ ಸೀಲ್ ಮಾಡಿಸ್ಕೋತೀವಿ, ಹೌದಲ್ವಾ? ಹೇಳ್ತೀನಿ ಅಂದ್ರೆ, ಯಾವ್ದಾದ್ರು ಒಂದು ದಾಖಲೆ ಅಟೆಸ್ಟ್ ಆಗ್ಬೇಕಂದ್ರೆ ಆ ದಾಖಲೆಯನ್ನ
ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸ್ಟೂಡೆಂಟ್ ಒಬ್ಬ ಇ ಅಟೆಸ್ಟ್ರೇಷನ್ ಆಫೀಸರ್ ಅಂತ ಇರ್ತಾರೆ ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಫಸ್ಟ್ ನಾನು ನಾನ್ ಪಿ ಯು ಕಾಲೇಜ್ ಬಗ್ಗೆ ಹೇಳ್ತೀನಿ, ದೆನ್ ಯು ವಿಲ್ ಹ್ಯಾವ್ ಎನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಇಟ್ ಇಸ್. ಒಂದು ಯೂನಿವರ್ಸಿಟಿಲಿ ಓದ್ತಾ ಇರ್ತಂತ ಹುಡುಗ, ಮೇ ಬಿ ಬಿ ಎ ಬಿ ಎಸ್ ಸಿ ಆರ್ ಬಿ ಇ ಆರ್ ಬಿ ಟೆಕ್, ಇಂತಹ ಮಕ್ಕಳ ಡೇಟಾಬೇಸ್ ಎಲ್ಲೂ ಇಲ್ಲ. ಫಾರ್ ಎಕ್ಸಾಂಪಲ್ ಪಿ ಯು ಸ್ಟೂಡೆಂಟ್ಸ್ ಡೇಟಾಬೇಸ್ ಇಲ್ಲಿ ಅವೈಲಬಲ್ ಇನ್ ಎಸ್ ಎ ಟಿ ಎಸ್ ನಾವು ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಈಗ ಸೆಕೆಂಡ್ ಇಯರ್ ಪಿ ಯು ಸ್ಟೂಡೆಂಟ್ಸ್ ಡೇಟಾ ಕೂಡ ಅವೈಲಬಲ್ ಇದೆ. ಸೊ ನಾವು ಒಬ್ಬ ವಿದ್ಯಾರ್ಥಿಯ ಏನಾದರೂ ಒಂದು ಇನ್ಫಾರ್ಮೇಶನ್ ವ್ಯಾಲಿಡೇಟ್ ಅಥವಾ ವೆರಿಫೈ ಮಾಡಬೇಕು ಅಂದರೆ ಎಸ್ ಎ ಟಿ ಎಸ್ ನಂಬರ್ ಇಟ್ಕೊಂಡು ವ್ಯಾಲಿಡೇಟ್ ಮಾಡ್ಬೋದು, ಹೌದಲ್ವರ? ಆದರೆ ಒಬ್ಬ ಬಿ ಇ ಅಥವಾ ಬಿ ಕಾಮ್ ಹೋಗ್ತಾ ಇರೋ ಹುಡುಗರಿಗೆ ನಾವೇನಾದರೂ ಇದೇ ಮಾಹಿತಿಯನ್ನು ಚೆಕ್ ಮಾಡಬೇಕು ಅಂದರೆ ಒಂದು ಡೇಟಾಬೇಸ್ನಲ್ಲಿ ಈ ಮಾಹಿತಿ ಅವೈಲಬಲ್ ಇಲ್ಲ. ಸೊ ಅದಕ್ಕೋಸ್ಕರ ಸರ್ಕಾರ ಏನು ಡಿಸೈಡ್ ಮಾಡ್ತು ಅಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು, ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಗೊತ್ತಿರುತ್ತೆ ನಿಮಗೆ, ಈಗಾಗಲೇ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಅಪ್ಕಮಿಂಗ್ ಟೆಕ್ನಾಲಜೀಸ್ ಆಸ್ ಆಫ್ ಟುಡೇ. ಇಟ್ ಇಸ್ ವೆರಿ ವೆರಿ ಸೆಕ್ಯೂರ್, ಸೆಕ್ಯೂರಿಟಿಗೆ ನೋಡಿದಾಗ ನಾವು ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಸೆಕ್ಯೂರ್ ಸಿಸ್ಟಮ್ಸ್ ಅಂಡ್ ಟೆಕ್ನಾಲಜೀಸ್. ಸೊ ಈ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಈ ಇ ಅಟೆಸ್ಟೇಷನ್ ಅನ್ನೋ ಒಂದು ಸಿಸ್ಟಮ್ ಅನ್ನು ಬಿಲ್ಡ್ ಮಾಡಿದೆ. ಇಲ್ಲಿ ಸ್ಟೂಡೆಂಟು ಒಂದು ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ ಅಲ್ಲಿ ಏನು ಮಾಹಿತಿ ಇದೆ ಅನ್ನೋದನ್ನ ಎಂಟರ್ ಕೂಡ ಮಾಡ್ತಾರೆ. ಪಾಸ್ಪೋರ್ಟ್ ನಾವು ಎಷ್ಟು ಜನ ಇಲ್ಲಿ ಅಪ್ಲೈ ಮಾಡಿದ್ದೀವಿ? ಪಾಸ್ಪೋರ್ಟ್ ನಾವೆಲ್ಲರೂ ಅಪ್ಲೈ ಮಾಡಿದ್ದೀವ? ಪಾಸ್ಪೋರ್ಟ್ ಅನ್ನು ಅಪ್ಲೈ ಮಾಡುವಾಗ ನಾವು ಯಾವ್ದಾದ್ರು ಒಂದು ದಾಖಲೆ ಕೊಡ್ತಾ ಇದ್ರೆ ಆ ದಾಖಲೆಯಲ್ಲಿ ಏನಿದೆ ಅಂತ ಎಂಟರ್ ಕೂಡ ಮಾಡ್ತೀವಿ ಕಂಪ್ಯೂಟರ್ನಲ್ಲಿ, ಹೌದಾ? ಆ ಎಂಟರ್ ಮಾಡುವಂತ ಡೇಟಾನ ನಾವು ಇಂಡೆಕ್ಸ್ ಡೇಟಾ ಅಂತ ಕರಿತೀವಿ. ನಮಗೆ ಡಾಕ್ಯುಮೆಂಟ್ ಮುಖ್ಯ ಅಲ್ಲ, ಆ ಡಾಕ್ಯುಮೆಂಟ್ ನಲ್ಲಿ ಏನು ಮಾಹಿತಿ ನಾನು ಹುಡುಕ್ತಾ ಇದ್ದೀನಿ ಅನ್ನೋದು ಮುಖ್ಯ. ಸೊ ಅದನ್ನ ನಮ್ಮ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಅಥವಾ ಟೆಕ್ನಾಲಜಿ ಟರ್ಮ್ಸ್ ಅಲ್ಲಿ ಇಂಡೆಕ್ಸ್ ಡೇಟಾ ಅಂತ ಕರಿತೀವಿ. ಸೊ ನಮಗೆ ಡಾಕ್ಯುಮೆಂಟ್ ಗಿಂತ ಆ ಡಾಕ್ಯುಮೆಂಟ್ ಅಲ್ಲಿ ಇರ್ತಕ್ಕಂಥ ಮಾಹಿತಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಡಾಕ್ಯುಮೆಂಟ್ ಕೂಡ ಸಬ್ಮಿಟ್ ಮಾಡ್ತಾರೆ ಸ್ಟೂಡೆಂಟ್ಸ್, ಅದರ ಜೊತೆ ಆ ಡಾಕ್ಯುಮೆಂಟ್ ಅಲ್ಲಿ ಇರ್ತಕ್ಕಂಥ ಡೇಟಾ ಅನ್ನು ಕೂಡ ಎಂಟರ್ ಮಾಡ್ತಾರೆ. ಸೊ ಅದು ಸಬ್ಮಿಟ್ ಆದ ನಂತರ ಒಂದು ಇ ಅಟೆಸ್ಟೇಷನ್ ಆಫೀಸರ್ಗೆ ಹೋಗುತ್ತೆ. ಸೊ ಯೂನಿವರ್ಸಿಟಿ ಕೋರ್ಸಸ್ಗೆ ಕಾಲೇಜ್ ಪ್ರಿನ್ಸಿಪಾಲ್ ಅಥವಾ ಕಾಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಸೀನಿಯರ್ ಲೆಕ್ಚರರ್ ಒಂದು ಐದು ಜನ ಕ್ಯಾನ್ ಬಿ ಇ ಅಟೆಸ್ಟೇಷನ್ ಆಫೀಸರ್ಸ್ ಫಾರ್ ಅ ಪರ್ಟಿಕ್ಯುಲರ್ ಕಾಲೇಜ್. ಐ ಆಮ್ ಟಾಕಿಂಗ್ ಅಬೌಟ್ ಅ ಡಿಗ್ರಿ ಕಾಲೇಜ್ ಆರ್ ಅನ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಈ ಸಬ್ಮಿಟ್ ಮಾಡಿದಂಥ ಡಾಕ್ಯುಮೆಂಟು ಆ ಐದರಲ್ಲಿ ಯಾರಾದರೂ ಒಬ್ಬರು ಅಟೆಸ್ಟ್ ಮಾಡ್ಬೋದು. ಅಟೆಸ್ಟ್ ಮಾಡುವಾಗ ಈ ಇ ಅಟೆಸ್ಟೇಷನ್ ಆಫೀಸರ್ ಏನು ನೋಡ್ತಾರಪ್ಪ ಅಂದರೆ ಒಂದು ಸ್ಕ್ಯಾನ್ ಆಗಿರ್ತಕ್ಕಂಥ ಡಾಕ್ಯುಮೆಂಟು, ಅವರಿಗೆ ಸ್ಕ್ಯಾನ್ ಕಾಪಿ ಕಾಣುತ್ತೆ ಸ್ಕ್ರೀನ್ ಮೇಲೆ, ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಅದಾದ ನಂತರ ಎಂಟರ್ ಮಾಡಿರ್ತಕ್ಕಂಥ ಇಂಡೆಕ್ಸ್ ಡೇಟಾ, ಸ್ಟೂಡೆಂಟ್ ಏನು ಎಂಟರ್ ಮಾಡಿದ್ದಾರೆ ಅಂತ. ಅದಾದ ನಂತರ ದ ಸ್ಟೂಡೆಂಟ್ ವುಡ್ ಕಮ್ ಟು ದ ಇ ಅಟೆಸ್ಟೇಷನ್ ಆಫೀಸರ್ ವಿತ್ ದಿ ಒರಿಜಿನಲ್ ಡಾಕ್ಯುಮೆಂಟ್. ಸೊ ಇ ಅಟೆಸ್ಟೇಷನ್ ಆಫೀಸರು ಒಂದು ಡಾಕ್ಯುಮೆಂಟನ್ನು ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡುವಾಗ ಅವರು ಮೂರು ಜಾಗದಲ್ಲಿ ವೆರಿಫಿಕೇಶನ್ ಅನ್ನು ಮಾಡ್ತಾರೆ. ಒಂದು ಒರಿಜಿನಲ್ ಡಾಕ್ಯುಮೆಂಟ್, ದ ನೆಕ್ಸ್ಟ್ ಥಿಂಗ್ ಇಸ್ ದಿ ಇಂಡೆಕ್ಸ್ ಡೇಟಾ, ಅಂಡ್ ದಿ ಅದರ್ ಥಿಂಗ್ ಇಸ್ ದ ಸ್ಕ್ಯಾನ್ಡ್ ಕಾಪಿ ಆಫ್ ದ ಸೇಮ್ ಡಾಕ್ಯುಮೆಂಟ್. ಕ್ಲಿಯರ್ ಆಯ್ತಾ? ಈ ಮೂರು ಜಾಗದಲ್ಲಿ ಇರತಕ್ಕಂಥ ಮಾಹಿತಿ ಕರೆಕ್ಟ್ ಆಗಿದೆ ಅಂದರೆ ಆಗ ಅವರು ಅಪ್ರೂವ್ ಮಾಡ್ತಾರೆ. ಒಂದು ನಿಮಿಷ, ಯಾರಿಗೋ ಒಂದು ಪ್ರಶ್ನೆ ಇದೆ ಹೇಳಿ ಸರ್. ಸರ್, ಒಬ್ಬರು ಐದು ಜನರಿಗೂ ಕಾಣುತ್ತೆ ಆ ಡಾಕ್ಯುಮೆಂಟು, ಯಾರಾದರೂ ಒಬ್ಬರು ಆ ಡಾಕ್ಯುಮೆಂಟ್ ಅನ್ನ ಪಿಕಪ್ ಮಾಡಿ ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡ್ತಾರೆ. ಒಮ್ಮೆ ಒಬ್ರು ಮಾಡಿದ್ಮೇಲೆ ಐದು ಜನಕ್ಕೆ ಆ ಡಾಕ್ಯುಮೆಂಟ್ ಕಾಣೋದಿಲ್ಲ, ಇನ್ಬಾಕ್ಸ್ ಮಾತ್ರ ಕಾಮನ್ ಇರುತ್ತೆ. ಓಕೆನಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ಈಗ ಅಪ್ರೂವ್ ಆದ ಕೂಡ್ಲೇ ಡಾಕ್ಯುಮೆಂಟ್ ಅಗೇನ್ಸ್ಟ್ ಒಂದು ಇ ಅಟೆಸ್ಟೇಷನ್ ಐ ಡಿ ಜನರೇಟ್ ಆಗುತ್ತೆ. ಕ್ಲಿಯರ್ ಆಯ್ತು? ಯಾವ ಕಾಲೇಜ್ ಸರ್ ನಿಮ್ದು? ಓಕೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀರಾ? ದಯವಿಟ್ಟು ಮಾಡಿ ಸರ್. ಪೋಸ್ಟ್ ಮೆಟ್ರಿಕ್ ಹೆಲ್ಪ್ ಅಟ್ karnataka.gov.in ಇಮಿಡಿಯೇಟ್ಲಿ ಮೇಲ್ ಹಾಕಿ ರಿಸಾಲ್ವ್ ಮಾಡಿಕೊಡ್ತಾರೆ. ಅಥವಾ 0800-4455-4455 ಇದಕ್ಕೆ ಕಾಲ್ ಮಾಡಿ ಮಾಹಿತಿ ಕೊಡಿ, ರಿಸಾಲ್ವ್ ಮಾಡಿ ಕೊಡ್ತಾರೆ. ಐ ಯು ಫೇಸಿಂಗ್ ದಿಸ್ ಇಶ್ಯೂ ಓನ್ಲಿ ವಿತ್ ಅ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್? ಅಲ್ಲ ಸರ್, ಈ ಡಾಕ್ಯುಮೆಂಟ್ ಮಾತ್ರ ತೊಂದರೆ ಆಗ್ತಿದೆಯಾ ಅಥವಾ ಯಾವ ಡಾಕ್ಯುಮೆಂಟು ಅಪ್ರೂವ್ ಆಗ್ತಿಲ್ವಾ? ಈ ಡಾಕ್ಯುಮೆಂಟ್ ಮಾತ್ರ ದಯವಿಟ್ಟು ಕಳಿಸ್ಕೊಡಿ, ಮಾಡ್ಕೊಡ್ತಾರೆ.
ಮಾಡ್ಕೊಳ್ತೀನಿ. ಮೇಡಮ್ ನಾ ಹೇಳ್ತೀನಿ, ನಟ್ಸ್ ಓಕೆ, ಅವ್ರ ಕ್ಲಾರಿಫಿಕೇಶನ್ ಇತ್ತು ಹೇಳ್ಬಿಡ್ತೀನಿ. ಸೊ ಈಗ ಪಿ ಯು ಸಿಗೆ ಸಂಬಂಧಪಟ್ಟಂತ ಓದ್ತಾ ಇರೋ ಹುಡುಗ ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಇದು. ಹಾ ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ, ಪಿ ಯು ಓದ್ತಾ ಇರತಕ್ಕಂಥ ಮಕ್ಕಳು ಒಂದೇ ಒಂದು ಡಾಕ್ಯುಮೆಂಟ್ ಅನ್ನ ಅಟೆಸ್ಟೇಷನ್ ಮಾಡಬೇಕು. ಆ ಡಾಕ್ಯುಮೆಂಟ್ ಯಾವ್ದಪ್ಪ ಅಂದ್ರೆ ಹಾಸ್ಟೆಲ್ ಡಿಕ್ಲರೇಷನ್ ಸರ್ಟಿಫಿಕೇಟ್. ಡಾಕ್ಯುಮೆಂಟ್ ಹೆಸರು ಬಂದು ಹಾಸ್ಟೆಲ್ ಡಿಕ್ಲರೇಷನ್ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಯಾವುದು ಅಂತ ತೋರಿಸ್ತೀನಿ. ಈ ರೀತಿಯ ಒಂದು ಡಾಕ್ಯುಮೆಂಟ್, ಈ ಡಾಕ್ಯುಮೆಂಟ್ ಅನ್ನ ಮಾತ್ರ ಈ ಅಟೆಸ್ಟೇಷನ್ ಮಾಡಿಸಬೇಕಾಗತ್ತೆ. ಯಾವ ಸ್ಟೂಡೆಂಟ್ ಅಂದ್ರೆ ಗೌರ್ಮೆಂಟ್ ಹಾಸ್ಟೆಲ್ ಹೊರತುಪಡಿಸಿ ಬೇರೆ ಹಾಸ್ಟೆಲ್, ಬೇರೆ ಹಾಸ್ಟೆಲ್ ಅಂದಾಗ ಅದು ಕಾಲೇಜ್ ರನ್ ಹಾಸ್ಟೆಲ್ ಆಗಿರ್ಬೋದು, ಕಮ್ಯುನಿಟೀಸ್ ರನ್ ಹಾಸ್ಟೆಲ್ ಆಗಿರ್ಬೋದು, ಅಥವಾ ಒಂದು ಪ್ರೈವೇಟ್ ಹಾಸ್ಟೆಲ್ ಕೂಡ ಆಗಿರ್ಬೋದು. ಮತ್ತೊಮ್ಮೆ ಹೇಳ್ತೀನಿ, ಗೌರ್ಮೆಂಟ್ ಹಾಸ್ಟೆಲ್ ಹೊರತುಪಡಿಸಿ ಬೇರೆ ಹಾಸ್ಟೆಲ್ನಲ್ಲಿ ರಿಸೈಡ್ ಆಗಿರತಕ್ಕಂಥ ಯಾವುದಾದ್ರೂ ಒಬ್ಬ ಸ್ಟೂಡೆಂಟು, ಈ ಬೇರೆ ಹಾಸ್ಟೆಲ್ ಅಂದರೆ ಕಾಲೇಜ್ ರನ್ ಹಾಸ್ಟೆಲ್ ಆಗಿರ್ಬೋದು, ಕಮ್ಯುನಿಟಿ ರನ್ ಹಾಸ್ಟೆಲ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪ್ರೈವೇಟ್ ಹಾಸ್ಟೆಲ್ ಆಗಿರ್ಬೋದು, ಇಂತಹ ಹಾಸ್ಟೆಲ್ಗಳಲ್ಲಿ ರಿಸೈಡ್ ಆಗಿದ್ರೆ ಅಂತಹ ಸ್ಟೂಡೆಂಟು ಹಾಸ್ಟೆಲ್ ಮೇಂಟೆನೆನ್ಸ್ ಫೀ ಕ್ಲೇಮ್ ಮಾಡುವಾಗ ಈ ಸರ್ಟಿಫಿಕೇಟನ್ನು ಈಗ ಟೆಸ್ಟ್ ಮಾಡಿಸ್ಬೇಕು. ಒಂದೇ ಒಂದು ಡಾಕ್ಯುಮೆಂಟು ಪಿ ಯು ಸಿ ಸ್ಟೂಡೆಂಟ್ಸು, ಯಾವ ಸ್ಟೂಡೆಂಟ್ಸು ಪ್ರೈವೇಟ್ ರನ್ ಹಾಸ್ಟೆಲ್ಸ್, ಕಾಲೇಜ್ ರನ್ ಹಾಸ್ಟೆಲ್ಸ್ ಅಥವಾ ಕಮ್ಯುನಿಟಿ ರನ್ ಹಾಸ್ಟೆಲ್ಸ್, ಇವೆಲ್ಲವನ್ನ ನಾವು ಪ್ರೈವೇಟ್ ಹಾಸ್ಟೆಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್ ಆಯ್ತಾ ಅಥವಾ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದೆಯಾ? ಕ್ಲಿಯರ್ ಆಯ್ತಲ್ವಾ? ಪ್ರೈವೇಟ್ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಪಿ ಯು ಸಿ ಸ್ಟೂಡೆಂಟ್ಸ್ ಮಾತ್ರ ಈ ಅಟೆಸ್ಟೇಷನ್ ಮಾಡಿಸ್ಬೇಕು. ಜೇ ಸ್ಕಾಲರ್ ಆಗ್ತದೆ. ಹಾಸ್ಟೆಲ್ನಲ್ಲೇ ಇಲ್ಲ ಅಂದ್ರೆ ನಾನೇನಾಗ್ತೀನಿ? ಡೇ ಸ್ಕಾಲರ್ ಆಗ್ತೀನಿ. ಕ್ಲಿಯರ್ ಆಯ್ತಾ? ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದೆಯಾ? ಅಕಸ್ಮಾತ್ ನಾನು ಒಬ್ಬ ಪ್ರೈವೇಟ್ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಪಿ ಯು ಸಿ ಸ್ಟೂಡೆಂಟ್ ಆದರೆ ನಾನು ನನ್ನ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ನನಗೆ ಒಂದು ಪ್ರಶ್ನೆ ಬರುತ್ತೆ, ಆರ್ ಯು ರಿಸೈಡಿಂಗ್ ಇನ್ ಅ ಹಾಸ್ಟೆಲ್? ಅದಕ್ಕೆ ನಾನು ನೋ ಅಂತ ಹಾಕಿದ್ರೆ ನಾನು ಒಬ್ಬ ಡೇ ಸ್ಕಾಲರ್ ಆಗೋದು. ನಾನು ಎಸ್ ಅಂತ ಹಾಕಿದಾಗ ನನಗೆ ಇನ್ನೊಂದು ಪ್ರಶ್ನೆ ಕೇಳುತ್ತೆ ಸಿಸ್ಟಮ್, ಆರ್ ಯು ರಿಸೈಡಿಂಗ್ ಇನ್ ಅ ಗೌರ್ಮೆಂಟ್ ಹಾಸ್ಟೆಲ್ ಆರ್ ಅ ಪ್ರೈವೇಟ್ ಹಾಸ್ಟೆಲ್? ನಾನು ಗೌರ್ಮೆಂಟ್ ಹಾಸ್ಟೆಲ್ ಅಂತ ನಾನು ಸೆಲೆಕ್ಟ್ ಮಾಡಿದ್ರೆ ನನ್ನ ಗೌರ್ಮೆಂಟ್ ಹಾಸ್ಟೆಲ್ ಐ ಡಿ ಅಂತ ಒಂದಿರುತ್ತೆ, ಅದನ್ನು ನಾವು ಹೆಚ್ ಎಂ ಐ ಎಸ್ ಐ ಡಿ ಅಂತ ಕೂಡ ಕರಿತೀವಿ. ಈ ಡಿಪಾರ್ಟ್ಮೆಂಟ್ ಮೇಂಟೈನ್ಡ್ ಹಾಸ್ಟೆಲ್ಸ್ನಲ್ಲಿ ಹೆಚ್ ಎಂ ಐ ಎಸ್ ಅಂತ ಒಂದು ಸಿಸ್ಟಮ್ ಇದೆ, ದಟ್ ಇಸ್ ಡೆವಲಪ್ಡ್ ಬೈ ಎನ್ ಐ ಸಿ, ನ್ಯಾಷನಲ್ ಇನ್ಫರ್ಮ್ಯಾಟಿಕ್ಸ್ ಸೆಂಟರ್ ಏನಿದೆ ಅವರು ಡೆವಲಪ್ ಮಾಡಿರತಕ್ಕಂಥ ಒಂದು ಅಪ್ಲಿಕೇಶನ್. ಎಲ್ಲ ಗೌರ್ಮೆಂಟ್ ಹಾಸ್ಟೆಲ್ಸು ಈ ಅಪ್ಲಿಕೇಶನ್ ಮುಖಾಂತರನೇ ಮ್ಯಾನೇಜ್ ಆಗ್ತವೆ. ಸೊ ಅಲ್ಲಿ ಒಂದು ಐ ಡಿ ಇರುತ್ತೆ ನನಗೆ, ಆಸ್ ಅ ಸ್ಟೂಡೆಂಟ್ ಆರ್ ಆಸ್ ಅ ಹಾಸ್ಟೆಲರ್ ಐ ಹ್ಯಾವ್ ಅ ಐ ಡಿ. ಸೊ ಆ ಐ ಡಿ ನಂಬರನ್ನು ನಾನು ಎಂಟರ್ ಮಾಡಿದ್ರೆ ಸಾಕು. ಇಲ್ಲ ನಾನು ಪ್ರೈವೇಟ್ ಹಾಸ್ಟೆಲ್ ಅಂತ ಸೆಲೆಕ್ಟ್ ಮಾಡಿದ ಕೂಡಲೇ ನನಗೆ ಸಿಸ್ಟಮ್ ಏನು ಹೇಳುತ್ತಪ್ಪ ಅಂದರೆ ನಿನ್ನ ಹಾಸ್ಟೆಲ್ ಡಿಕ್ಲರೇಷನ್ ಸರ್ಟಿಫಿಕೇಟಿನ ಇ ಅಟೆಸ್ಟೇಷನ್ ಐ ಡಿ ಎಂಟರ್ ಮಾಡುವ. ಕ್ಲಿಯರ್ ಆಗ್ತಿದೆಯಾ ಕಾನ್ಸೆಪ್ಟು, ಅಥವಾ ಏನಾದರೂ ಕನ್ಫ್ಯೂಸ್ ಮಾಡ್ತಿದ್ದೀನಿ? ನಾನೊಬ್ಬ ಪಿ ಯು ಸಿ ಸ್ಟೂಡೆಂಟು, ನಾನು ನನ್ನ ಅಪ್ಲಿಕೇಶನನ್ನು ತುಂಬುವಾಗ ಅಂದರೆ ಫಿಲ್ ಮಾಡುವಾಗ ಆನ್ಲೈನ್ ಅಪ್ಲಿಕೇಶನನ್ನು ಫಿಲ್ ಮಾಡುವಾಗ ನನಗೆ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಏನು ಕೇಳುತ್ತೆ, ನೀನು ಹಾಸ್ಟೆಲ್ ಇದೆಯಾ ಅಥವಾ ಮನೆಯಲ್ಲಿದೆಯಾ ಅಂತ. ಮನೆಯಲ್ಲಿದೆಯಾ ಅಂತ ಕೇಳಲ್ಲ, ಹಾಸ್ಟೆಲ್ ಇದೆಯಾ ಅಂತ ಕೇಳುತ್ತೆ ಪ್ರಶ್ನೆ. ಹಾಸ್ಟೆಲಲ್ಲಿ ಇದ್ದೀನಿ ಅಂದರೆ ನೆಕ್ಸ್ಟ್ ಪ್ರಶ್ನೆ ನನಗೆ ಏನು ಕೇಳುತ್ತೆ, ಗೌರ್ಮೆಂಟ್ ಹಾಸ್ಟೆಲ್ಲಾ ಪ್ರೈವೇಟ್ ಹಾಸ್ಟೆಲ್ಲಾ ಅಂತ ಕೇಳುತ್ತೆ. ಗೌರ್ಮೆಂಟ್ ಹಾಸ್ಟೆಲ್ ಆದರೆ ನಿನ್ನ ಹೆಚ್ ಎಂ ಐ ಎಸ್ ಐಡಿಯನ್ನು ಎಂಟ್ರ್ ಮಾಡು ಅಂತ ಕೇಳುತ್ತೆ. ಪ್ರೈವೇಟ್ ಹಾಸ್ಟೆಲ್ ಅಂದರೆ ನಿನ್ನ ಇ ಅಟೆಸ್ಟೇಷನ್ ಐಡಿಯನ್ನು ಎಂಟ್ರ್ ಮಾಡು ಅಂತ ಕೇಳುತ್ತೆ. ಸೊ ಈ ಅಟೆಸ್ಟೇಷನನ್ನು ನಾನು ಯಾವ ರೀತಿ ಮಾಡ್ಕೋಬೇಕು, ಇದೇ ಪೋರ್ಟಲ್ನಲ್ಲಿ ಅದಕ್ಕೆ ಅವಕಾಶ ಇದೆ. ಮಿನಿಮೈಸ್ ಮಾಡಿ, ಮೇನ್ ಪೇಜ್ ಇದ್ದಲ್ಲಿ ಇದೇ ಪೇಜ್ ನಲ್ಲಿ ಇಲ್ಲಿ ಗ್ರೀನ್ ಅಲ್ಲಿ ಕಾಣ್ತಾ ಇದೆ ನೋಡಿ, ಕ್ಲಿಕ್ ಹಿಯರ್ ಫಾರ್ ಇ ಅಟೆಸ್ಟೇಷನ್ ಪೋರ್ಟಲ್ ಅಂತ ಸ್ಟೂಡೆಂಟ್ ಅಂತ ಒಂದಿದೆ, ಅದರ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಫಾರ್ ಇ ಅಟೆಸ್ಟೇಷನ್ ಪೋರ್ಟಲ್,
ಫಾರ್ ಇ ಅಟೆಸ್ಟೇಷನ್ ಆಫೀಸರ್ಸ್ ಅಂತ ಇದೆ. ನನಗೆ ಗೊತ್ತು ತುಂಬಾ ಜನ ಕಾಣ್ತಾ ಇಲ್ಲ, ನನಗೆ ಸರಿಯಾಗಿ ಕಾಣ್ತಿಲ್ಲ ಇಲ್ಲಿಂದಾನೆ. ಇಟ್ ಇಸ್ ವೆರಿ ಬ್ಲರ್. ಸೊ ಲೆಟ್ಸ್ ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಓಕೆ ವಿ ಆರ್ ಫಾಲೋಯಿಂಗ್ ಇಟ್ ಅಂತ. ಸೊ ಇದರ ಬಗ್ಗೆ ಮಾಹಿತಿ ನಿಮಗೆ ಎಲ್ಲ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ನಲ್ಲೇ ಇದೆ. ಯಾವ ಮಾಹಿತಿ ನಮಗೆ ಬೇಕು ಸ್ಕ್ರಾಲ್ ಅಪ್ ಮೇಲಕ್ಕೆ. ಇಲ್ಲಿ ಮೊದಲನೇದಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇದೆ. ಅದರ ಪಕ್ಕದಲ್ಲಿ ಖಾತೆಯನ್ನು ಸೃಜಿಸಿ ಅಂದ್ರೆ ಅಕೌಂಟ್ ಕ್ರಿಯೇಷನ್, ಅದರ ಪಕ್ಕದಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಅಂತ ಇದೆ, ಅದರ ಪಕ್ಕದಲ್ಲಿ ಡೌನ್ಲೋಡ್ಸ್ ಅಂತ ಒಂದು ಸೆಕ್ಷನ್ ಇದೆ. ಈ ಡೌನ್ಲೋಡ್ ಸೆಕ್ಷನ್ ಕ್ಲಿಕ್ ಮಾಡಿ, ಈ ಡೌನ್ಲೋಡ್ ಸೆಕ್ಷನ್ ಕ್ಲಿಕ್ ಮಾಡಿದಾಗ ನಮಗೆ ಈ ಅಪ್ಲಿಕೇಶನ್ ಪ್ರಾಸೆಸ್ಗೆ ಏನೇನು ಮಾಹಿತಿ ಬೇಕು, ಇಟ್ ಕುಡ್ ಬಿ ಡಾಕ್ಯುಮೆಂಟ್ಸ್ ಲೈಕ್ ಯೂಸರ್ ಮ್ಯಾನ್ಯೂಲ್ಸ್ ಆರ್ ಎಫ್ಎಕ್ಯೂಸ್ ಆಗಿರ್ಬೋದು, ಅಥವಾ ಇಲ್ಲಿ ವಿಡಿಯೋ ಟ್ಯುಟೋರಿಯಲ್ ಫಾರ್ ಇ ಅಟೆಸ್ಟೇಷನ್ ಅಂತ ಇದೆ, ಕಮಿಂಗ್ ಸೂನ್ ಅಂತ ಇದೆ. ಇವತ್ತು ಸಂಜೆ ಅದು ಕೂಡ ಅಪ್ಲೋಡ್ ಆಗ್ತಾ ಇದೆ. ಎರಡು ವಿಡಿಯೋ ಇರುತ್ತೆ ಇ ಅಟೆಸ್ಟೇಷನ್ಗೆ ಸಂಬಂಧಪಟ್ಟಂತೆ. ಒಂದು ಸ್ಟೂಡೆಂಟ್ಸ್ ಯಾವ ರೀತಿ ಇ ಅಟೆಸ್ಟೇಷನ್ಗೆ ಒಂದು ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಬೇಕು ಅದ್ರ ಬಗ್ಗೆ ಒಂದು ವಿಡಿಯೋ ಇರುತ್ತೆ. ಅದೇ ರೀತಿ ಒಬ್ಬ ಇ ಅಟೆಸ್ಟೇಷನ್ ಆಫೀಸರ್ ಆದವರು ಯಾವ ರೀತಿ ಒಂದು ಡಾಕ್ಯುಮೆಂಟ್ ಅನ್ನ ಇ ಅಟೆಸ್ಟ್ ಮಾಡ್ತಾರೆ, ಎರಡೂ ಆಕ್ಟಿವಿಟಿ ಬಗ್ಗೆ ಎರಡು ವಿಡಿಯೋ ಇರುತ್ತೆ. ಸೊ ಅವರು ಆ ವಿಡಿಯೋವನ್ನು ನೋಡಿ ಯಾವ ರೀತಿ ಅಟೆಸ್ಟೇಷನ್ಗೆ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡ್ಬೋದು ಅಥವಾ ಯಾವ ರೀತಿ ಡಾಕ್ಯುಮೆಂಟ್ ಅನ್ನ ಇ ಅಟೆಸ್ಟ್ ಮಾಡ್ಬೋದು ಅದನ್ನ ತಿಳ್ಕೋಬಹುದು. ಈಗ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಇ ಅಟೆಸ್ಟೇಷನ್ ಆಫೀಸರ್ ಯಾರು, ಎಲ್ಲರಿಗೂ ಇದೆಯಾ ಈ ಪ್ರಶ್ನೆ? ನಮ್ಮ ಡಿಸ್ಟ್ರಿಕ್ಟ್ ಡಿಡಿಪಿ, ನಮ್ಮ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇರ್ತಕ್ಕಂಥ ಡೆಪ್ಯೂಟಿ ಡೈರೆಕ್ಟರ್ ಪ್ರೀ ಯೂನಿವರ್ಸಿಟಿ. ಓಕೆನಾ, ಇವರೇನೆ ಪಿ ಯು ಸಿ ಸ್ಟೂಡೆಂಟ್ಸ್ ಸಬ್ಮಿಟ್ ಮಾಡ್ತಕ್ಕಂಥ ಹಾಸ್ಟೆಲ್ ಡಿಕ್ಲರೇಷನ್ ಸರ್ಟಿಫಿಕೇಟ್ಸ್ ಅನ್ನ ಇ ಅಟೆಸ್ಟ್ ಮಾಡ್ತಕ್ಕಂಥ ಇ ಅಟೆಸ್ಟೇಷನ್ ಆಫೀಸರ್. ಯಾತಕ್ಕಪ್ಪ ಡಿಗ್ರಿ ಕಾಲೇಜ್ಗಳಿಗೆ ಕಾಲೇಜ್ ವೈಸ್ ಮಾಡಿದ್ದೀರಾ, ಪಿ ಯು ಕಾಲೇಜಿಗೆ ಯಾಕೆ ಆ ರೀತಿ ಕಾಲೇಜ್ ವೈಸ್ ಮಾಡಿಲ್ಲ ಅಂದ್ರೆ, ಒಂದು ನಂಬರ್, ನಿಮಗೆ ಗೊತ್ತು ಎಷ್ಟು ಸಾವಿರ ಪಿ ಯು ಕಾಲೇಜಸ್ ಇದ್ದಾವೆ ಅಂತ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಹಾಸ್ಟೆಲ್ ಮೇಂಟೆನೆನ್ಸ್ ಫ್ರೀ ಅನ್ನ ಕ್ಲೇಮ್ ಮಾಡ್ತಕ್ಕಂಥ ಪ್ರೈವೇಟ್ ಹಾಸ್ಟೆಲ್ ಸ್ಟೂಡೆಂಟ್ಸ್ ತುಂಬಾ ಕಡಿಮೆ. ನಾವು ಈ ನಂಬರ್ಸ್ ಅನ್ನು ಆಲ್ರೆಡಿ ನೋಡಿದ್ದೇವೆ. ನಾವು ನೋಡಿರೋ ರೀತಿಯಲ್ಲಿ ಹಾರ್ಡ್ಲಿ ವಿ ಮೇ ಹ್ಯಾವ್ ಅಬೌಟ್ 80 to 100, 120 ಮ್ಯಾಕ್ಸಿಮಮ್ ಇನ್ ಅ ಡಿಸ್ಟ್ರಿಕ್ಟ್ ಫಾರ್ ಆಲ್ ಡಿಪಾರ್ಟ್ಮೆಂಟ್ಸ್. ಅಕಸ್ಮಾತ್ ಏನಾದರೂ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನು ಕೂಡ ಈ ವರ್ಷ ಸೇರಿಸ್ಕೊಂಡಿದ್ರೆ ಆಗ ನಂಬರ್ಸ್ ಜಾಸ್ತಿ ಇರ್ತಿತ್ತು. ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ಇಲ್ಲದೇ ಇರೋದ್ರಿಂದ ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ಲೇಮಿಂಗ್ ಪ್ರೈವೇಟ್ ಹಾಸ್ಟೆಲ್ ಮೇಂಟೆನೆನ್ಸ್ ಫೀ ಇಸ್ ವೆರಿ ಲೆಸ್ ಅಂಡ್ ದ ಲೋಡ್ ಆಲ್ಸೋ ಇಸ್ ವೆರಿ ಲೆಸ್ ಆನ್ ದಿ ಇ ಅಟೆಸ್ಟೇಷನ್ ಆಫೀಸರ್. ಸೊ ಅದಕ್ಕೋಸ್ಕರ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಇ ಅಟೆಸ್ಟೇಷನ್ ಆಫೀಸರ್ ಅನ್ನ ನೇಮಕ ಮಾಡಿದ್ವಿ ಪಿ ಯು ಸಿ ಮಕ್ಕಳಿಗೆ. ಕ್ಲಿಯರ್ ಆಯ್ತಾ ಇದು? ಇನ್ನೇನಾದರೂ ಪ್ರಶ್ನೆ ಇದೆಯಾ? ಇಲ್ಲಿವರೆಗೂ ನಾವೇನು ಮಾತಾಡಿದ್ವಿ ಅದ್ರ ಬಗ್ಗೆ ಯಾರಿಗಾದರೂ ದಯವಿಟ್ಟು ಪ್ರಶ್ನೆ ಇದ್ರೆ ಕೇಳಿ, ಹಂತ ಹಂತವಾಗಿ ಹೋಗೋಣ. ಹೇಳ್ತಪ್ಪ ಅಂದ್ರೆ, ಯಾವುದಾದ್ರೂ ಒಂದು ದಾಖಲೆ ಅಟೆಸ್ಟ್ ಆಗ್ಬೇಕು ಅಂದ್ರೆ ಆ ದಾಖಲೆಯನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸ್ಟೂಡೆಂಟು ಒಬ್ಬ ಇ ಅಟೆಸ್ಟೇಷನ್ ಆಫೀಸರ್ ಅಂತ ಇರ್ತಾರೆ ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಫಸ್ಟ್ ನಾನು ನಾನ್ ಪಿ ಯು ಕಾಲೇಜ್ ಬಗ್ಗೆ ಹೇಳ್ತೀನಿ, ದೆನ್ ಯು ವಿಲ್ ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಇಟ್ ಇಸ್. ಒಂದು ಯೂನಿವರ್ಸಿಟಿಲಿ ಓದ್ತಾ ಇರ್ತಂಥ ಹುಡುಗ, ಮೇ ಬಿ ಬಿ ಎ ಬಿ ಎಸ್ ಸಿ ಆರ್ ಬಿ ಇ ಆರ್ ಬಿ ಟೆಕ್, ಇಂತಹ ಮಕ್ಕಳ ಡೇಟಾಬೇಸ್ ಎಲ್ಲೂ ಇಲ್ಲ. ಫಾರ್ ಎಕ್ಸಾಂಪಲ್ ಪಿ ಯು ಸ್ಟೂಡೆಂಟ್ಸ್ ಡೇಟಾಬೇಸ್ ಇಲ್ಲಿ ಅವೈಲಬಲ್ ಇನ್ ಎಸ್ ಎ ಟಿ ಎಸ್ ನಾವು ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಈಗ ಸೆಕೆಂಡ್ ಇಯರ್ ಪಿ ಯು ಸ್ಟೂಡೆಂಟ್ಸ್ ಡೇಟಾ ಕೂಡ ಅವೈಲಬಲ್ ಇದೆ. ಸೊ ನಾವು ಒಬ್ಬ ವಿದ್ಯಾರ್ಥಿಯ ಏನಾದರೂ ಒಂದು ಇನ್ಫಾರ್ಮೇಶನ್ ವ್ಯಾಲಿಡೇಟ್ ಅಥವಾ ವೆರಿಫೈ ಮಾಡಬೇಕು ಅಂದರೆ ಎಸ್ ಎ ಟಿ ಎಸ್ ನಂಬರ್ ಇಟ್ಕೊಂಡು ವ್ಯಾಲಿಡೇಟ್ ಮಾಡ್ಬೋದು, ಹೌದಲ್ವರಾ? ಆದರೆ ಒಬ್ಬ ಬಿ ಇ ಅಥವಾ ಬಿ ಕಾಮ್ ಹೋಗ್ತಾ ಇರೋ ಹುಡುಗರಿಗೆ ನಾವೇನಾದರೂ ಇದೇ ಮಾಹಿತಿಯನ್ನು ಚೆಕ್ ಮಾಡಬೇಕು ಅಂದರೆ ಒಂದು ಡೇಟಾಬೇಸ್ನಲ್ಲಿ ಈ ಮಾಹಿತಿ ಅವೈಲಬಲ್ ಇಲ್ಲ. ಸೊ ಅದಕ್ಕೋಸ್ಕರ ಸರ್ಕಾರ ಏನು ಡಿಸೈಡ್ ಮಾಡ್ತು ಅಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು, ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಗೊತ್ತಿರುತ್ತೆ ನಿಮಗೆ, ಈಗಾಗಲೇ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಅಪ್ಕಮಿಂಗ್ ಟೆಕ್ನಾಲಜೀಸ್ ಆಸ್ ಆಫ್ ಟುಡೇ. ಇಟ್ ಇಸ್ ವೆರಿ ವೆರಿ ಸೆಕ್ಯೂರ್. ಸೆಕ್ಯೂರಿಟಿಗೆ ನೋಡಿದಾಗ ನಾವು ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಸೆಕ್ಯೂರ್ ಸಿಸ್ಟಮ್ಸ್ ಅಂಡ್ ಟೆಕ್ನಾಲಜೀಸ್. ಸೊ ಈ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಈ ಇ ಅಟೆಸ್ಟೇಷನ್ ಅನ್ನೋ ಒಂದು ಸಿಸ್ಟಮ್ ಅನ್ನು ಬಿಲ್ಡ್ ಮಾಡಿದೆ. ಇಲ್ಲಿ ಸ್ಟೂಡೆಂಟು ಒಂದು ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡ್ತಾರೆ,
ಆ ಡಾಕ್ಯುಮೆಂಟ್ ಅಲ್ಲಿ ಏನು ಮಾಹಿತಿ ಇದೆ ಅನ್ನೋದನ್ನ ಎಂಟ್ರಿ ಕೂಡ ಮಾಡ್ತಾರೆ. ಪಾಸ್ಪೋರ್ಟ್ ನಾವ್ ಎಷ್ಟು ಜನ ಇಲ್ಲಿ ಅಪ್ಲೈ ಮಾಡಿದೀವಿ? ಪಾಸ್ಪೋರ್ಟ್ ನಾವೆಲ್ಲರೂ ಅಪ್ಲೈ ಮಾಡಿದೀವ? ಪಾಸ್ಪೋರ್ಟ್ ಅನ್ನ ಅಪ್ಲೈ ಮಾಡುವಾಗ ನಾವು ಯಾವ್ದಾದ್ರು ಒಂದು ದಾಖಲೆ ಕೊಡ್ತಾ ಇದ್ರೆ ಆ ದಾಖಲೆಯಲ್ಲಿ ಏನಿದೆ ಅಂತ ಎಂಟ್ರಿ ಕೂಡ ಮಾಡ್ತೀವಿ ಕಂಪ್ಯೂಟರ್ ನಲ್ಲಿ, ಹೌದಾ? ಆ ಎಂಟ್ರ್ ಮಾಡುವಂತ ಡೇಟಾನ ನಾವು ಇಂಡೆಕ್ಸ್ ಡೇಟಾ ಅಂತ ಕರಿತೀವಿ. ನಮಗೆ ಡಾಕ್ಯುಮೆಂಟ್ ಮುಖ್ಯ ಅಲ್ಲ, ಆ ಡಾಕ್ಯುಮೆಂಟ್ ನಲ್ಲಿ ಏನು ಮಾಹಿತಿ ನಾನು ಹುಡುಕ್ತಾ ಇದ್ದೀನಿ ಅನ್ನೋದು ಮುಖ್ಯ. ಸೊ ಅದನ್ನ ನಮ್ಮ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಅಥವಾ ಟೆಕ್ನಾಲಜಿ ಟರ್ಮ್ಸ್ ಅಲ್ಲಿ ಇಂಡೆಕ್ಸ್ ಡೇಟಾ ಅಂತ ಕರಿತೀವಿ. ಸೊ ನಮಗೆ ಡಾಕ್ಯುಮೆಂಟ್ ಗಿಂತ ಆ ಡಾಕ್ಯುಮೆಂಟ್ ಅಲ್ಲಿ ಇರ್ತಕ್ಕಂಥ ಮಾಹಿತಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಡಾಕ್ಯುಮೆಂಟ್ ಕೂಡ ಸಬ್ಮಿಟ್ ಮಾಡ್ತಾರೆ ಸ್ಟೂಡೆಂಟ್ಸ್, ಅದರ ಜೊತೆ ಆ ಡಾಕ್ಯುಮೆಂಟ್ ಅಲ್ಲಿ ಇರ್ತಕ್ಕಂಥ ಡೇಟಾ ಅನ್ನ ಕೂಡ ಎಂಟರ್ ಮಾಡ್ತಾರೆ. ಸೊ ಅದು ಸಬ್ಮಿಟ್ ಆದ ನಂತರ ಒಂದು ಇಅಟೆಸ್ಟೇಷನ್ ಆಫೀಸರ್ಗೆ ಹೋಗುತ್ತೆ. ಸೊ ಯೂನಿವರ್ಸಿಟಿ ಕೋರ್ಸಸ್ಗೆ ಕಾಲೇಜ್ ಪ್ರಿನ್ಸಿಪಾಲ್ ಅಥವಾ ಕಾಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಸೀನಿಯರ್ ಲೆಕ್ಚರರ್ ಒಂದು 5 ಜನ ಕ್ಯಾನ್ ಬಿ ಇಅಟೆಸ್ಟೇಷನ್ ಆಫೀಸರ್ಸ್ ಫಾರ್ ಅ ಪರ್ಟಿಕ್ಯುಲರ್ ಕಾಲೇಜ್. ಐ ಆಮ್ ಟಾಕಿಂಗ್ ಅಬೌಟ್ ಅ ಡಿಗ್ರಿ ಕಾಲೇಜ್ ಆರ್ ಅನ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಈ ಸಬ್ಮಿಟ್ ಮಾಡಿದಂಥ ಡಾಕ್ಯುಮೆಂಟು ಆ 5 ಯಾರಾದರೂ ಒಬ್ಬರು ಅಟೆಸ್ಟ್ ಮಾಡ್ಬೋದು. ಅಟೆಸ್ಟ್ ಮಾಡುವಾಗ ಈ ಇಅಟೆಸ್ಟೇಷನ್ ಆಫೀಸರ್ ಏನು ನೋಡ್ತಾರಪ್ಪ ಅಂದರೆ, ಒಂದು ಸ್ಕ್ಯಾನ್ ಆಗಿರ್ತಕ್ಕಂಥ ಡಾಕ್ಯುಮೆಂಟು, ಅವರಿಗೆ ಸ್ಕ್ಯಾನ್ ಕಾಪಿ ಕಾಣುತ್ತೆ ಸ್ಕ್ರೀನ್ ಮೇಲೆ, ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಅದಾದ ನಂತರ ಎಂಟ್ರ್ ಮಾಡಿರ್ತಕ್ಕಂಥ ಇಂಡೆಕ್ಸ್ ಡೇಟಾ, ಸ್ಟೂಡೆಂಟ್ ಏನು ಎಂಟ್ರ್ ಮಾಡಿದ್ದಾರೆ ಅಂತ. ಅದಾದ ನಂತರ ದ ಸ್ಟೂಡೆಂಟ್ ವುಡ್ ಕಮ್ ಟು ದ ಇಅಟೆಸ್ಟೇಷನ್ ಆಫೀಸರ್ ವಿತ್ ದಿ ಒರಿಜಿನಲ್ ಡಾಕ್ಯುಮೆಂಟ್. ಸೊ ಇಅಟೆಸ್ಟೇಷನ್ ಆಫೀಸರು ಒಂದು ಡಾಕ್ಯುಮೆಂಟನ್ನು ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡುವಾಗ ಅವರು 3 ಜಾಗದಲ್ಲಿ ವೆರಿಫಿಕೇಶನ್ ಅನ್ನು ಮಾಡ್ತಾರೆ. ಒಂದು ಒರಿಜಿನಲ್ ಡಾಕ್ಯುಮೆಂಟ್, ದ ನೆಕ್ಸ್ಟ್ ಥಿಂಗ್ ಇಸ್ ದಿ ಇಂಡೆಕ್ಸ್ ಡೇಟಾ, ಅಂಡ್ ದಿ ಅದರ್ ಥಿಂಗ್ ಇಸ್ ದ ಸ್ಕ್ಯಾನ್ಡ್ ಕಾಪಿ ಆಫ್ ದ ಸೇಮ್ ಡಾಕ್ಯುಮೆಂಟ್. ಕ್ಲಿಯರ್ ಆಯ್ತಾ? ಈ 3 ಜಾಗದಲ್ಲಿ ಇರತಕ್ಕಂಥ ಮಾಹಿತಿ ಕರೆಕ್ಟ್ ಆಗಿದೆ ಅಂದರೆ ಆಗ ಅವರು ಅಪ್ರೂವ್ ಮಾಡ್ತಾರೆ. 1 ನಿಮಿಷ, ಯಾರಿಗೋ ಒಂದು ಪ್ರಶ್ನೆ ಇದೆ ಹೇಳಿ ಸರ್. ಸರ್, ಒಬ್ಬರು 5 ಜನರಿಗೂ ಕಾಣುತ್ತೆ ಆ ಡಾಕ್ಯುಮೆಂಟು, ಯಾರಾದರೂ ಒಬ್ಬರು ಆ ಡಾಕ್ಯುಮೆಂಟ್ ಅನ್ನ ಪಿಕಪ್ ಮಾಡಿ ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡ್ತಾರೆ. ಒಮ್ಮೆ ಒಬ್ರು ಮಾಡಿದ್ಮೇಲೆ 5 ಜನಕ್ಕೆ ಆ ಡಾಕ್ಯುಮೆಂಟ್ ಕಾಣೋದಿಲ್ಲ, ಇನ್ಬಾಕ್ಸ್ ಮಾತ್ರ ಕಾಮನ್ ಇರುತ್ತೆ. ಓಕೆನಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ಈಗ ಅಪ್ರೂವ್ ಆದ ಕೂಡ್ಲೆ ಡಾಕ್ಯುಮೆಂಟ್ ಎಗೇನ್ಸ್ಟ್ ಒಂದು ಇಅಟೆಸ್ಟೇಷನ್ ಐಡಿ ಜನರೇಟ್ ಆಗುತ್ತೆ. ಕ್ಲಿಯರ್ ಆಯ್ತು? ಯಾವ ಕಾಲೇಜ್ ಸರ್ ನಿಮ್ದು? ಓಕೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀರಾ? ದಯವಿಟ್ಟು ಮಾಡಿ ಸರ್. ಪೋಸ್ಟ್ ಮೆಟ್ರಿಕ್ ಹೆಲ್ಪ್ ಅಟ್ karnataka.gov.in ಇಮಿಡಿಯೇಟ್ಲಿ ಮೇಲ್ ಹಾಕಿ ರಿಸಾಲ್ವ್ ಮಾಡಿಕೊಡ್ತಾರೆ. ಅಥವಾ 0800-4455-4455 ಇದಕ್ಕೆ ಕಾಲ್ ಮಾಡಿ ಮಾಹಿತಿ ಕೊಡಿ, ರಿಸಾಲ್ವ್ ಮಾಡಿ ಕೊಡ್ತಾರೆ. ಐ ಯು ಫೇಸಿಂಗ್ ದಿಸ್ ಇಶ್ಯೂ ಓನ್ಲಿ ವಿತ್ ಅ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್? ಅಲ್ಲ ಸರ್, ಈ ಡಾಕ್ಯುಮೆಂಟ್ ಮಾತ್ರ ತೊಂದರೆ ಆಗ್ತಿದೆಯಾ ಅಥವಾ ಯಾವ ಡಾಕ್ಯುಮೆಂಟು ಅಪ್ರೂವ್ ಆಗ್ತಿಲ್ವ? ಈ ಡಾಕ್ಯುಮೆಂಟ್ ಮಾತ್ರ ದಯವಿಟ್ಟು ಕಳಿಸ್ಕೊಡಿ, ಮಾಡ್ಕೊಡ್ತೇನೆ. ಅವ್ರ ಕ್ಲಾರಿಫಿಕೇಶನ್ ಇತ್ತು, ಹೇಳ್ಬಿಡ್ತೀನಿ. ಸೊ ಈಗ ಪಿ ಯು ಸಿಗೆ ಸಂಬಂಧಪಟ್ಟಂತೂ ಓದ್ತಾ ಇರೋ ಹುಡುಗ ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಇದು. ಹಾ ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ, ಪಿ ಯು ಓದ್ತಾ ಇರತಕ್ಕಂಥ ಮಕ್ಕಳು ಒಂದೇ ಒಂದು ಡಾಕ್ಯುಮೆಂಟ್ ಅನ್ನ ಅಟೆಸ್ಟೇಷನ್ ಮಾಡಬೇಕು. ಆ ಡಾಕ್ಯುಮೆಂಟ್ ಯಾವ್ದಪ್ಪ ಅಂದ್ರೆ ಹಾಸ್ಟೆಲ್ ಡಿಕ್ಲರೇಷನ್ ಸರ್ಟಿಫಿಕೇಟ್. ಡಾಕ್ಯುಮೆಂಟ್ ಹೆಸರು ಬಂದು ಹಾಸ್ಟೆಲ್ ಡಿಕ್ಲರೇಷನ್ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಯಾವುದು ಅಂತ ತೋರಿಸ್ತೀನಿ. ಸುರೇಂದ್ರ ಅವರೇ, ಇಲ್ಲಿ ಲಾಸ್ಟ್ ವರ್ಡ್ ಡಾಕ್ಯುಮೆಂಟ್ ಇದೆ ನೋಡಿ, ಕೆಳಗೆ ಕಾಣಿಸ್ತಿದ್ಯಾ? ಕೆಳಗೆ ಬನ್ನಿ. ಹಾಸ್ಟೆಲ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ಹಾಸ್ಟೆಲ್ ಈ ರೀತಿಯ ಒಂದು ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ ಅನ್ನ ಮಾತ್ರ ಈ ಅಟೆಸ್ಟೇಷನ್ ಮಾಡಿಸಬೇಕಾಗುತ್ತೆ. ಯಾವ ಸ್ಟೂಡೆಂಟ್ ಅಂದ್ರೆ ಗೌರ್ಮೆಂಟ್ ಹಾಸ್ಟೆಲ್ ಹೊರತುಪಡಿಸಿ ಬೇರೆ ಹಾಸ್ಟೆಲ್ ಅಂದಾಗ ಅದು ಕಾಲೇಜ್ ರನ್ ಹಾಸ್ಟೆಲ್ ಆಗಿರ್ಬೋದು, ಕಮ್ಯುನಿಟೀಸ್ ರನ್ ಹಾಸ್ಟೆಲ್ ಆಗಿರ್ಬೋದು, ಅಥವಾ ಒಂದು ಪ್ರೈವೇಟ್ ಹಾಸ್ಟೆಲ್ ಕೂಡ ಆಗಿರ್ಬೋದು. ಮತ್ತೊಮ್ಮೆ ಹೇಳ್ತೀನಿ, ಗೌರ್ಮೆಂಟ್ ಹಾಸ್ಟೆಲ್ ಹೊರತುಪಡಿಸಿ ಬೇರೆ ಹಾಸ್ಟೆಲ್ನಲ್ಲಿ ರಿಸೈಡ್ ಆಗಿರತಕ್ಕಂಥ ಯಾವುದಾದ್ರೂ ಒಬ್ಬ ಸ್ಟೂಡೆಂಟು, ಈ ಬೇರೆ ಹಾಸ್ಟೆಲ್ ಅಂದರೆ ಕಾಲೇಜ್ ರನ್ ಹಾಸ್ಟೆಲ್ ಆಗಿರ್ಬೋದು, ಕಮ್ಯುನಿಟಿ ರನ್ ಹಾಸ್ಟೆಲ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪ್ರೈವೇಟ್ ಹಾಸ್ಟೆಲ್ ಆಗಿರ್ಬೋದು.
ಇಂತಹ ಹಾಸ್ಟೆಲ್ಗಳಲ್ಲಿ ಡಿಸೈಡ್ ಆಗಿದ್ರೆ ಅಂತಹ ಸ್ಟೂಡೆಂಟು ಹಾಸ್ಟೆಲ್ ಮೇಂಟೆನೆನ್ಸ್ ಫೀ ಕ್ಲೇಮ್ ಮಾಡುವಾಗ ಈ ಸರ್ಟಿಫಿಕೇಟ್ ಅನ್ನ ಈಗ ಟೆಸ್ಟ್ ಮಾಡಿಸ್ಬೇಕು. ಒಂದೇ ಒಂದು ಡಾಕ್ಯುಮೆಂಟು ಪಿ ಯು ಸಿ ಸ್ಟೂಡೆಂಟ್ಸು, ಯಾವ ಸ್ಟೂಡೆಂಟ್ಸು, ಪ್ರೈವೇಟ್ ರನ್ ಹಾಸ್ಟೆಲ್ಸ್, ಕಾಲೇಜ್ ರನ್ ಹಾಸ್ಟೆಲ್ಸ್ ಅಥವಾ ಕಮ್ಯುನಿಟಿ ರನ್ ಹಾಸ್ಟೆಲ್ಸ್, ಇವೆಲ್ಲವನ್ನ ನಾವು ಪ್ರೈವೇಟ್ ಹಾಸ್ಟೆಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್ ಆಯ್ತಾ ಅಥವಾ ಇದ್ರೇನು ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದೆಯಾ? ಕ್ಲಿಯರ್ ಆಯ್ತಲ್ವಾ? ಪ್ರೈವೇಟ್ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಪಿ ಯು ಸಿ ಸ್ಟೂಡೆಂಟ್ಸ್ ಮಾತ್ರ ಈ ಅಟೆಸ್ಟೇಷನ್ ಮಾಡಿಸ್ಬೇಕು. ಜೇ ಸ್ಕಾಲರ್ ಆಗ್ತಾನೆ. ಹಾಸ್ಟೆಲ್ನಲ್ಲೇ ಇಲ್ಲ ಅಂದ್ರೆ ನಾನೇನಾಗ್ತೀನಿ? ಡೇ ಸ್ಕಾಲರ್ ಆಗ್ತೀನಿ. ಕ್ಲಿಯರ್ ಆಯ್ತಾ? ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದೆಯಾ? ಅಕಸ್ಮಾತ್ ನಾನು ಒಬ್ಬ ಪ್ರೈವೇಟ್ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಪಿ ಯು ಸಿ ಸ್ಟೂಡೆಂಟ್ ಆದರೆ ನಾನು ನನ್ನ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ನನಗೆ ಒಂದು ಪ್ರಶ್ನೆ ಬರುತ್ತೆ, ಆರ್ ಯು ರಿಸೈಡಿಂಗ್ ಇನ್ ಅ ಹಾಸ್ಟೆಲ್? ಅದಕ್ಕೆ ನಾನು ನೋ ಅಂತ ಹಾಕಿದ್ರೆ ನಾನು ಒಬ್ಬ ಡೇ ಸ್ಕಾಲರ್ ಆಗೋದು. ನಾನು ಎಸ್ ಅಂತ ಹಾಕಿದಾಗ ನನಗೆ ಇನ್ನೊಂದು ಪ್ರಶ್ನೆ ಕೇಳುತ್ತೆ ಸಿಸ್ಟಮ್, ಆರ್ ಯು ರಿಸೈಡಿಂಗ್ ಇನ್ ಅ ಗೌರ್ಮೆಂಟ್ ಹಾಸ್ಟೆಲ್ ಆರ್ ಅ ಪ್ರೈವೇಟ್ ಹಾಸ್ಟೆಲ್? ನಾನು ಗೌರ್ಮೆಂಟ್ ಹಾಸ್ಟೆಲ್ ಅಂತ ನಾನು ಸೆಲೆಕ್ಟ್ ಮಾಡಿದ್ರೆ ನನ್ನ ಗೌರ್ಮೆಂಟ್ ಹಾಸ್ಟೆಲ್ ಐ ಡಿ ಅಂತ ಒಂದಿರುತ್ತೆ, ಅದನ್ನು ನಾವು ಹೆಚ್ ಎಂ ಐ ಎಸ್ ಐ ಡಿ ಅಂತ ಕೂಡ ಕರಿತೀವಿ. ಈ ಡಿಪಾರ್ಟ್ಮೆಂಟ್ ಮೇಂಟೈನ್ಡ್ ಹಾಸ್ಟೆಲ್ಸ್ನಲ್ಲಿ ಹೆಚ್ ಎಂ ಐ ಎಸ್ ಅಂತ ಒಂದು ಸಿಸ್ಟಮ್ ಇದೆ, ದಟ್ ಇಸ್ ಡೆವಲಪ್ಡ್ ಬೈ ಎನ್ ಐ ಸಿ, ನ್ಯಾಷನಲ್ ಇನ್ಫರ್ಮ್ಯಾಟಿಕ್ಸ್ ಸೆಂಟರ್ ಏನಿದೆ ಅವರು ಡೆವಲಪ್ ಮಾಡಿರತಕ್ಕಂಥ ಒಂದು ಅಪ್ಲಿಕೇಶನು. ಎಲ್ಲ ಗೌರ್ಮೆಂಟ್ ಹಾಸ್ಟೆಲ್ಸು ಈ ಅಪ್ಲಿಕೇಶನ್ ಮುಖಾಂತರನೇ ಮ್ಯಾನೇಜ್ ಆಗ್ತವೆ. ಸೊ ಅಲ್ಲಿ ಒಂದು ಐ ಡಿ ಇರುತ್ತೆ ನನಗೆ, ಆಸ್ ಅ ಸ್ಟೂಡೆಂಟ್ ಆರ್ ಆಸ್ ಅ ಹಾಸ್ಟೆಲರ್ ಐ ಹ್ಯಾವ್ ಅ ಐ ಡಿ. ಸೊ ಆ ಐ ಡಿ ನಂಬರನ್ನು ನಾನು ಎಂಟರ್ ಮಾಡಿದ್ರೆ ಸಾಕು. ಇಲ್ಲ ನಾನು ಪ್ರೈವೇಟ್ ಹಾಸ್ಟೆಲ್ ಅಂತ ಸೆಲೆಕ್ಟ್ ಮಾಡಿದ ಕೂಡಲೇ ನನಗೆ ಸಿಸ್ಟಮ್ ಏನು ಹೇಳುತ್ತಪ್ಪ ಅಂದರೆ ನಿನ್ನ ಹಾಸ್ಟೆಲ್ ಡಿಕ್ಲರೇಷನ್ ಸರ್ಟಿಫಿಕೇಟಿನ ಇ ಅಟೆಸ್ಟೇಷನ್ ಐ ಡಿ ಎಂಟರ್ ಮಾಡುವ. ಕ್ಲಿಯರ್ ಆಗ್ತಿದೆಯಾ ಕಾನ್ಸೆಪ್ಟು? ಅಥವಾ ಏನಾದರೂ ಕನ್ಫ್ಯೂಸ್ ಮಾಡ್ತಿದ್ದೀನಿ? ನಾನೊಬ್ಬ ಪಿ ಯು ಸಿ ಸ್ಟೂಡೆಂಟು, ನಾನು ನನ್ನ ಅಪ್ಲಿಕೇಶನನ್ನು ತುಂಬುವಾಗ ಅಂದರೆ ಫಿಲ್ ಮಾಡುವಾಗ ಆನ್ಲೈನ್ ಅಪ್ಲಿಕೇಶನನ್ನು ಫಿಲ್ ಮಾಡುವಾಗ ನನಗೆ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಏನು ಕೇಳುತ್ತೆ? ನೀನು ಹಾಸ್ಟೆಲ್ ಇದೆಯಾ ಅಥವಾ ಮನೆಯಲ್ಲಿದೆಯಾ ಅಂತ. ಮನೆಯಲ್ಲಿದೆಯಾ ಅಂತ ಕೇಳಲ್ಲ, ಹಾಸ್ಟೆಲ್ ಇದೆಯಾ ಅಂತ ಕೇಳುತ್ತೆ ಪ್ರಶ್ನೆ. ಹಾಸ್ಟೆಲಲ್ಲಿ ಇದ್ದೀನಿ ಅಂದರೆ ನೆಕ್ಸ್ಟ್ ಪ್ರಶ್ನೆ ನನಗೆ ಏನು ಕೇಳುತ್ತೆ? ಗೌರ್ಮೆಂಟ್ ಹಾಸ್ಟೆಲ್ಲಾ ಪ್ರೈವೇಟ್ ಹಾಸ್ಟೆಲ್ ಅಂತ ಕೇಳುತ್ತೆ. ಗೌರ್ಮೆಂಟ್ ಹಾಸ್ಟೆಲ್ ಆದರೆ ನಿನ್ನ ಹೆಚ್ ಎಂ ಐ ಸಿ ಹೆಚ್ ಎಂ ಐ ಎಸ್ ಐ ಡಿ ಅನ್ನ ಎಂಟರ್ ಮಾಡು ಅಂತ ಕೇಳುತ್ತೆ. ಪ್ರೈವೇಟ್ ಹಾಸ್ಟೆಲ್ ಅಂದರೆ ನಿನ್ನ ಇ ಅಟೆಸ್ಟೇಷನ್ ಐ ಡಿ ಅನ್ನ ಎಂಟರ್ ಮಾಡು ಅಂತ ಕೇಳುತ್ತೆ. ಸೊ ಈ ಅಟೆಸ್ಟೇಷನ್ ಅನ್ನ ನಾನು ಯಾವ ರೀತಿ ಮಾಡ್ಕೋಬೇಕು? ಇದೇ ಪೋರ್ಟಲ್ನಲ್ಲಿ ಅದಕ್ಕೆ ಅವಕಾಶ ಇದೆ. ಮಿನಿಮೈಸ್ ಮಾಡಿ, ಮೇನ್ ಪೇಜ್ ಬನ್ನಿ. ಇದೇ ಪೇಜ್ ನಲ್ಲಿ ಇಲ್ಲಿ ಗ್ರೀನ್ ಅಲ್ಲಿ ಕಾಣ್ತಾ ಇದೆ ನೋಡಿ, ಕ್ಲಿಕ್ ಹಿಯರ್ ಫಾರ್ ಇ ಅಟೆಸ್ಟೇಷನ್ ಪೋರ್ಟಲ್ ಅಂತ ಸ್ಟೂಡೆಂಟ್ ಅಂತ ಒಂದಿದೆ, ಅದರ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಫಾರ್ ಇ ಅಟೆಸ್ಟೇಷನ್ ಪೋರ್ಟಲ್ ಫಾರ್ ಇ ಅಟೆಸ್ಟೇಷನ್ ಆಫೀಸರ್ಸ್ ಅಂತ ಇದೆ. ನನಗೆ ಗೊತ್ತು ತುಂಬಾ ಜನ ಕಾಣ್ತಾ ಇಲ್ಲ, ನನಗೆ ಸರಿಯಾಗಿ ಕಾಣ್ತಿಲ್ಲ ಇಲ್ಲಿಂದಾನೆ, ಇಟ್ ಇಸ್ ವೆರಿ ಬ್ಲರ್. ಸೊ ಲೆಟ್ಸ್ ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಓಕೆ ವಿ ಆರ್ ಫಾಲೋಯಿಂಗ್ ಇಟ್ ಅಂತ. ಸೊ ಇದರ ಬಗ್ಗೆ ಮಾಹಿತಿ ನಿಮಗೆ ಎಲ್ಲ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲೇ ಇದೆ. ಯಾವ ಮಾಹಿತಿ ನಮಗೆ ಬೇಕು ಸ್ಕ್ರಾಲ್ ಆಫ್ ಮೇಲಕ್ಕೆ. ಇಲ್ಲಿ ಮೊದಲನೇದಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇದೆ, ಅದರ ಪಕ್ಕದಲ್ಲಿ ಖಾತೆಯನ್ನು ಸೃಜಿಸಿ ಅಂದರೆ ಅಕೌಂಟ್ ಕ್ರಿಯೇಷನ್, ಅದರ ಪಕ್ಕದಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಅಂತ ಇದೆ, ಅದರ ಪಕ್ಕದಲ್ಲಿ ಡೌನ್ಲೋಡ್ಸ್ ಅಂತ ಒಂದು ಸೆಕ್ಷನ್ ಇದೆ. ಈ ಡೌನ್ಲೋಡ್ ಸೆಕ್ಷನ್ ಕ್ಲಿಕ್ ಮಾಡಿ, ಈ ಡೌನ್ಲೋಡ್ ಸೆಕ್ಷನ್ ಕ್ಲಿಕ್ ಮಾಡಿದಾಗ ನಮಗೆ ಈ ಅಪ್ಲಿಕೇಶನ್ ಪ್ರಾಸೆಸ್ಗೆ ಏನೇನು ಮಾಹಿತಿ ಬೇಕು, ಇಟ್ ಕುಡ್ ಬಿ ಡಾಕ್ಯುಮೆಂಟ್ಸ್ ಲೈಕ್ ಯೂಸರ್ ಮ್ಯಾನ್ಯೂಲ್ಸ್ ಆರ್ ಎಫ್ಎಕ್ಯೂಸ್ ಆಗಿರ್ಬೋದು, ಅಥವಾ ಇಲ್ಲಿ ವಿಡಿಯೋ ಟ್ಯುಟೋರಿಯಲ್ ಫಾರ್ ಇ ಅಟೆಸ್ಟೇಷನ್ ಅಂತ ಇದೆ, ಕಮಿಂಗ್ ಸೂನ್ ಅಂತ ಇದೆ, ಇವತ್ತು ಸಂಜೆ ಅದು ಕೂಡ ಅಪ್ಲೋಡ್ ಆಗ್ತಾ ಇದೆ. ಎರಡು ವಿಡಿಯೋ ಇರುತ್ತೆ ಇ ಅಟೆಸ್ಟೇಷನ್ಗೆ ಸಂಬಂಧಪಟ್ಟಂತೆ. ಒಂದು ಸ್ಟೂಡೆಂಟ್ಸ್ ಯಾವ ರೀತಿ ಇ ಅಟೆಸ್ಟೇಷನ್ಗೆ ಒಂದು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು ಅದ್ರ ಬಗ್ಗೆ ಒಂದು ವಿಡಿಯೋ ಇರುತ್ತೆ. ಅದೇ ರೀತಿ ಒಬ್ಬ ಇ ಅಟೆಸ್ಟೇಷನ್ ಆಫೀಸರ್ ಆದವರು ಯಾವ ರೀತಿ ಒಂದು ಡಾಕ್ಯುಮೆಂಟನ್ನು ಇ ಅಟೆಸ್ಟ್ ಮಾಡ್ತಾರೆ, ಎರಡೂ ಆಕ್ಟಿವಿಟಿ ಬಗ್ಗೆ ಎರಡು ವಿಡಿಯೋ ಇರುತ್ತೆ.
ಸೊ ಅವರು ಆ ವಿಡಿಯೋವನ್ನು ನೋಡಿ ಯಾವ ರೀತಿ ಅಟೆಸ್ಟೇಷನ್ಗೆ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡ್ಬೋದು ಅಥವಾ ಯಾವ ರೀತಿ ಡಾಕ್ಯುಮೆಂಟನ್ನು ಇ ಅಟೆಸ್ಟ್ ಮಾಡ್ಬೋದು ಅದನ್ನು ತಿಳ್ಕೊಬೋದು. ಈಗ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಇ ಅಟೆಸ್ಟೇಷನ್ ಆಫೀಸರ್ ಯಾರು? ಎಲ್ಲರಿಗೂ ಇದೆಯಾ ಈ ಪ್ರಶ್ನೆ? ನಮ್ಮ ಡಿಸ್ಟ್ರಿಕ್ಟ್ ಡಿಡಿಪಿ, ನಮ್ಮ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇರ್ತಕ್ಕಂಥ ಡೆಪ್ಯೂಟಿ ಡೈರೆಕ್ಟರ್ ಪ್ರೀ ಯೂನಿವರ್ಸಿಟಿ. ಓಕೆನಾ? ಇವರೇನೆ ಪಿ ಯು ಸಿ ಸ್ಟೂಡೆಂಟ್ಸು ಸಬ್ಮಿಟ್ ಮಾಡ್ತಕ್ಕಂಥ ಹಾಸ್ಟೆಲ್ ಡಿಕ್ಲರೇಷನ್ ಸರ್ಟಿಫಿಕೇಟ್ಸ್ ಅನ್ನ ಇ ಅಟೆಸ್ಟ್ ಮಾಡ್ತಕ್ಕಂಥ ಇ ಅಟೆಸ್ಟೇಷನ್ ಆಫೀಸರ್. ಯಾತಕ್ಕಪ್ಪ ಡಿಗ್ರಿ ಕಾಲೇಜ್ಗಳಿಗೆ ಕಾಲೇಜ್ ವೈಸ್ ಮಾಡಿದ್ದೀರಾ, ಪಿ ಯು ಕಾಲೇಜಿಗೆ ಯಾಕೆ ಆ ರೀತಿ ಕಾಲೇಜ್ ವೈಸ್ ಮಾಡಿಲ್ಲ ಅಂದರೆ, ಒಂದು ನಂಬರ್, ನಿಮಗೆ ಗೊತ್ತು ಎಷ್ಟು ಸಾವಿರ ಪಿ ಯು ಕಾಲೇಜಸ್ ಇದ್ದಾವೆ ಅಂತ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈ ಹಾಸ್ಟೆಲ್ ಮೇಂಟೆನೆನ್ಸ್ ಫ್ರೀಯನ್ನ ಕ್ಲೇಮ್ ಮಾಡ್ತಕ್ಕಂಥ ಪ್ರೈವೇಟ್ ಹಾಸ್ಟೆಲ್ ಸ್ಟೂಡೆಂಟ್ಸ್ ತುಂಬ ಕಡಿಮೆ. ನಾವು ಈ ನಂಬರ್ಸ್ ಅನ್ನು ಆಲ್ರೆಡಿ ನೋಡಿದ್ದೇವೆ. ನಾವು ನೋಡಿರೋ ರೀತಿಯಲ್ಲಿ ಹಾರ್ಡ್ಲಿ ವಿ ಮೇ ಹ್ಯಾವ್ ಅಬೌಟ್ 80 to 100, 120 ಮ್ಯಾಕ್ಸಿಮಮ್ ಇನ್ ಅ ಡಿಸ್ಟ್ರಿಕ್ಟ್ ಫಾರ್ ಆಲ್ ಡಿಪಾರ್ಟ್ಮೆಂಟ್ಸ್. ಅಕಸ್ಮಾತ್ ಏನಾದರೂ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನು ಕೂಡ ಈ ವರ್ಷ ಸೇರಿಸ್ಕೊಂಡಿದ್ದರೆ ಆಗ ನಂಬರ್ಸ್ ಜಾಸ್ತಿ ಇರ್ತಿತ್ತು. ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ಇಲ್ಲದೆ ಇರೋದ್ರಿಂದ ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ಲೇಮಿಂಗ್ ಪ್ರೈವೇಟ್ ಹಾಸ್ಟೆಲ್ ಮೇಂಟೆನೆನ್ಸ್ ಫೀ ಇಸ್ ವೆರಿ ಲೆಸ್ ಅಂಡ್ ದ ಲೋಡ್ ಆಲ್ಸೋ ಇಸ್ ವೆರಿ ಲೆಸ್ ಆನ್ ದಿ ಇ ಅಟೆಸ್ಟೇಷನ್ ಆಫೀಸರ್. ಸೊ ಅದಕ್ಕೋಸ್ಕರ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಇ ಅಟೆಸ್ಟೇಷನ್ ಆಫೀಸರ್ ಅನ್ನ ನೇಮಕ ಮಾಡಿದ್ದೀವಿ ಪಿ ಯು ಸಿ ಮಕ್ಕಳಿಗೆ. ಕ್ಲಿಯರ್ ಆಯ್ತಾ ಇದು? ಇನ್ನೇನಾದರೂ ಪ್ರಶ್ನೆ ಇದೆಯಾ? ಇಲ್ಲಿವರೆಗೂ ನಾವೇನು ಮಾತಾಡಿದ್ದೀವಿ ಅದ್ರ ಬಗ್ಗೆ ಯಾರಿಗಾದರೂ ದಯವಿಟ್ಟು ಪ್ರಶ್ನೆ ಇದ್ರೆ ಕೇಳಿ, ಹಂತ ಹಂತವಾಗಿ ಹೋಗೋಣ. ರೇಟ್ ಮಾಡ್ತಾ ಇದ್ದೀನಿ, ಇಟ್ ವಿಲ್ ಬಿ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ಗೋಯಿಂಗ್ ಟು ಕ್ಲೇಮ್ ಪ್ರೈವೇಟ್ ಹಾಸ್ಟೆಲ್ ಮೇಂಟೆನೆನ್ಸ್. ಹೇಳಿ ಮೇಡಮ್. ಮೇಡಮ್ ಈಗಾಗಲೇ ಹೇಳಿದ್ವಿ, ಓ ಬಿ ಸಿ ಅವ್ರಿಗೆ ಆಲ್ರೆಡಿ ಅವರು ಇ ಪಾಸ್ ಅನ್ನೋ ಸಿಸ್ಟಮ್ ಅಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಅನ್ನ ಸ್ವೀಕಾರ ಮಾಡಿದ್ದಾರೆ. ಆ ಪೋರ್ಟಲ್ ಕ್ಲೋಸ್ ಕೂಡ ಆಗಿದೆ. ಓ ಬಿ ಸಿ ಮಕ್ಕಳು ಎಸ್ ಎಸ್ ಪಿ ಪೋರ್ಟಲ್ ಮುಖಾಂತರ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಈ ಪ್ರಶ್ನೆಗೆ ಕಂಟಿನ್ಯೂಯೇಷನ್ ಆಗಿ ಎನ್ ಎಸ್ ಪಿ ಅಲ್ಲಿ ತನ್ವೀರ್ ಈಗಾಗಲೇ ಮಾತಾಡ್ತಾ ಇದ್ರು, ಮೈನಾರಿಟಿ ಮಕ್ಕಳು ಎನ್ ಎಸ್ ಪಿ ಅಪ್ಲೈ ಮಾಡಿದ್ದಾರೆ, ಅವರನ್ನು ಕೂಡ ಎಸ್ ಎಸ್ ಪಿ ಅಲ್ಲಿ ಅಪ್ಲೈ ಮಾಡಲಿಕ್ಕೆ ಹೇಳಿ. ನಾನು ಹೇಳ್ತೀನಿ, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪ್ರಿನ್ಸಿಪಾಲ್ಸ್ ವುಡ್ ಬಿ ದ ಲಾಸ್ಟ್ ಟಾಪಿಕ್ ದಟ್ ವಿ ಆರ್ ಗೋನ್ ಟು ಡಿಸ್ಕಸ್. ಅದರಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓ ಬಿ ಸಿ ಮಕ್ಕಳು ಅವಶ್ಯಕತೆ ಇಲ್ಲ ಮೇಡಮ್. ಎನ್ ಎಸ್ ಪಿ ಸಿಸ್ಟಮ್ ನಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ಮೈನಾರಿಟಿ ಸ್ಟೂಡೆಂಟ್ಸು ಎಸ್ ಎಸ್ ಪಿ ಕೂಡ ಅಪ್ಲೈ ಮಾಡಬೇಕು. ಯಾತಕ್ಕೆ ಅಂತ ಹೇಳ್ತೀನಿ, ಕೆಲವೊಂದೊಮ್ಮೆ ಎನ್ ಎಸ್ ಪಿ ಅಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ಮಗುಗೆ ಯಾವುದೇ ರೀತಿಯ ಸ್ಕಾಲರ್ಶಿಪ್ಪು ಅಥವಾ ಫೀ ರಿಎಂಬರ್ಸ್ಮೆಂಟು ಸಿಗದೆ ಹೋಗಿರಬಹುದು. ಒಂದು ವಿಚಾರ ಏನಪ್ಪ, ಏನೂ ಸಿಕ್ಕಿಲ್ಲ ಎನ್ ಎಸ್ ಪಿ. ಮತ್ತೊಂದು ವಿಚಾರ ಏನು, ಬರೀ 50% ಮಾತ್ರ ಸಿಕ್ಕಿರ್ಬೋದು. ಆ ಮಗು 100 ರೂಪಾಯಿಗೆ ಎಲಿಜಿಬಲ್, ಆದರೆ ಕಾರಣಾಂತರಗಳಿಂದ ಅಂದರೆ ಬಜೆಟ್ ಅವೈಲೇಬಿಲಿಟಿ ಇಲ್ಲದೆ ಇರೋದ್ರಿಂದ ಬರೀ 50 ರೂಪಾಯಿ ಮಾತ್ರ ರಿಎಂಬರ್ಸ್ ಆಗಿರ್ಬೋದು. ಇಂತಹ ಸಂದರ್ಭದಲ್ಲಿ ಇಂತಹ ಮಕ್ಕಳಿಗೆ ಸ್ಟೇಟ್ ಸ್ಕಾಲರ್ಶಿಪ್ ಫಂಡ್ ಏನಿದೆ ಅದರ ಮುಖಾಂತರ ಅವರಿಗೆ ಹೋಗುತ್ತೆ. ಕಂಪ್ಲೀಟ್ಲಿ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಏನು ಸಿಗಬೇಕು ಅದು ಕಂಪ್ಲೀಟಾಗಿ ಸಿಗುತ್ತೆ. ಅರ್ಧ ಏನಾದರೂ ಸಿಕ್ಕಿದ್ರೆ ಆ ಮಿಕ್ಕಿದ ಅರ್ಧ ಸ್ಟೇಟ್ ಸ್ಕಾಲರ್ಶಿಪ್ ಫಂಡಿಂದ ಸಿಗುತ್ತೆ. ಸೊ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಮೈನಾರಿಟಿ ಮಕ್ಕಳು ಎನ್ ಎಸ್ ಪಿಲೂ ಅಪ್ಲೈ ಮಾಡಬೇಕು, ಎಸ್ ಎಸ್ ಪಿಲೂ ಅಪ್ಲೈ ಮಾಡಬೇಕು. ಎಸ್ ಎಸ್ ಪಿಯಲ್ಲಿ ಅಪ್ಲೈ ಮಾಡುವಾಗ ಮೈನಾರಿಟಿ ಮಕ್ಕಳನ್ನು ಒಂದು ಪ್ರಶ್ನೆ ಕೇಳುತ್ತೆ ಸಿಸ್ಟಮ್, ನಿಮ್ಮ ಎನ್ ಎಸ್ ಪಿ ಐ ಡಿಯನ್ನು ಹಾಕಿ ಅಂತ. ಸೊ ಈ ಐ ಡಿ ತಗೊಳ್ಳೋದ್ರಿಂದ ನಮಗೇನಪ್ಪ ಉಪಯೋಗ ಅಂದರೆ, ಅಕಸ್ಮಾತ್ ಎನ್ ಎಸ್ ಪಿ ಮುಖಾಂತರ ಆ ಹುಡುಗನಿಗೆ ಏನಾದರೂ ಸಿಕ್ಕಿದ್ರೆ ಆವಾಗ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಿಂದ ಆ ಹುಡುಗನಿಗೆ ಮತ್ತೆ ಪೇಮೆಂಟ್ ಮಾಡೋದಿಲ್ಲ. ಅಕಸ್ಮಾತ್ ಬರೀ ಅರ್ಧ ಸಿಕ್ಕಿದೆ ಅಂದರೆ ಇನ್ನು ಮಿಕ್ಕಿದ ಅರ್ಧ ಕೊಡ್ತಾರೆ, ಪೂರ್ತಿ ಸಿಕ್ಕಿಲ್ಲ ಅಂದರೆ ಪೂರ್ತಿ ಕೊಡ್ತಾರೆ. ಕ್ಲಿಯರ್ ಆಯ್ತಾ ಇದು? ಇಲ್ಲೇನಾದರೂ ಪ್ರಶ್ನೆ ಇದೆಯಾ? ಎನ್ ಎಸ್ ಪಿ ಎಸ್ ಎಸ್ ಪಿ ಕ್ಲಿಯರ್ ಆಯ್ತಾ? ಓಕೆ, ಮುಂದಕ್ಕೆ ಹೋಗೋಣ. ಈಗ ಸರ್ ಒಂದು ಒಳ್ಳೆ ವ್ಯಾಲಿಡ್ ಪ್ರಶ್ನೆ ರೈಸ್ ಮಾಡಿದ್ರು, ಕನ್ಸೆಂಟ್ ಫಾರ್ಮ್. ನಾವು ನಮ್ಮ ಆಧಾರ್ ಮಾಹಿತಿ ಯಾರಿಗಾದರೂ ಕೊಡ್ತಿದ್ದೀವಿ ಅಂದರೆ ಅದನ್ನು ಉಪಯೋಗಿಸ್ಲಿಕ್ಕೆ ನಮ್ಮ ಕನ್ಸೆಂಟನ್ನು ಕೂಡ ಕೊಡಬೇಕು. ಇದು ಆ್ಯಕ್ಚುಲಿ ರೂಲ್. ಸೊ ಒಂದು ಕನ್ಸೆಂಟ್ ಫಾರ್ಮ್ ಇರುತ್ತೆ, ಅದನ್ನು ಸ್ಟೂಡೆಂಟು
ಫಿಸಿಕಲಿ ಫಿಲ್ ಮಾಡಿ ಕಾಲೇಜಲ್ಲಿ ಸಬ್ಮಿಟ್ ಮಾಡ್ಬೋದು ಪ್ರಾಂಶುಪಾಲರಿಗೆ, ಸರ್ ನನ್ನ ಆಧಾರ್ ನಂಬರ್ ಅನ್ನ ನಾ ಸ್ಕಾಲರ್ಶಿಪ್ ಪರ್ಪಸ್ಗೆ ಉಪಯೋಗಿಸ್ಕೊಡಿ ಅಂತ. ಇದು ಒಂದು ಸಿಂಪಲ್ ಕನ್ಸೆಂಟ್ ಫಾರ್ಮ್, ಇದು ಕೂಡ ಸಿಗುತ್ತೆ, ಡೌನ್ಲೋಡ್ ಸೆಕ್ಷನ್ ಅಲ್ಲಿ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಸ್ಟೂಡೆಂಟು, ಡೌನ್ಲೋಡ್ ಮಾಡಿಕೊಂಡು ಅದನ್ನ ಪ್ರಿಂಟ್ ಮಾಡಿ ಫಿಲ್ ಮಾಡಿ ಸಬ್ಮಿಟ್ ಮಾಡಬಹುದು. ಇ ಅಟೆಸ್ಟೇಷನ್ ಸೆಕ್ಷನ್ ಗೆ ಹೋದ್ರೆ ಅಲ್ಲಿ ಸಿಗತ್ತೆ ಅವರಿಗೆ. ಸೊ ಇದಾದ ನಂತರ ಇಲ್ಲ ನಾನು ಫಿಸಿಕಲ್ ಫಾರ್ಮ್ ಪ್ರಿಂಟ್ ಮಾಡಿ ಸೈನ್ ಮಾಡಿ ಕೊಡೋದಿಲ್ಲ ಪ್ರಾಂಶುಪಾಲರಿಗೆ ಅಂದ್ರೆ ಎಲೆಕ್ಟ್ರಾನಿಕಲಿ ಆ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬಹುದು. ಎರಡು ಚಾನೆಲ್ಸ್ ಟು ಗಿವ್ ಮೈ ಕನ್ಸೆಂಟ್. ಕ್ಲಿಯರ್ ಆಯ್ತಾ ಸರ್? ಇದು ಸ್ಟೂಡೆಂಟ್ ಏನಾದರೂ ಫಿಸಿಕಲ್ ಫಾರ್ಮ್ ಕೊಡ್ತೀನಿ ಹಾರ್ಡ್ ಕಾಪಿ ಅಂದ್ರೆ ಪ್ರಾಂಶುಪಾಲರು ತಗೊಂಡು ನಿಮ್ ಕಾಲೇಜಲ್ಲಿ ಇಟ್ಕೊಳ್ಳಿ, ಯಾರು ಬಂದು ಕೇಳಲ್ಲ ಇಲ್ಲಿ ಕಾನ್ಸೆಂಟ್ ಫಾರ್ಮ್ ಅಂತ, ಇಟ್ಕೊಂಡಿದ್ರೆ ಸಾಕು ಒಂದು ಫೈಲ್ ಅಲ್ಲಿ, ದಟ್ ಇಸ್ ಎನಫ್. ಇನ್ನೊಂದು ಎಲೆಕ್ಟ್ರಾನಿಕಲಿ ಕೂಡ ನಾನು ಕನ್ಸೆಂಟ್ ಫಾರ್ಮ್ ಅನ್ನ ಕೊಡಬಹುದು. ಕ್ಲಿಯರ್ ಆಯ್ತಾ ಇದು ಕನ್ಸೆಂಟ್ ಬಗ್ಗೆ? ಮುಂದಕ್ಕೆ ಹೋಗೋಣ. ಇಲ್ಲ ಮೇಡಮ್, ಯಾವುದೇ ಒಂದು ಫಿಸಿಕಲ್ ಡಾಕ್ಯುಮೆಂಟ್ ಎಲ್ಲಿಗೂ ಕಾಲೇಜಿಗೆ ಬರೋದಿಲ್ಲ, ಎಲ್ಲ ಎಲೆಕ್ಟ್ರಾನಿಕಲಿನೇ. ಈ ಸಿಸ್ಟಮ್ ನಾವೇನ್ ಮಾತಾಡ್ತಿದ್ದೀವಿ, ಮೇನ್ ಪೇಜಿಗೆ ಬನ್ನಿ. ಈ ಪೋರ್ಟಲ್ ಏನಿದೆ ಎಲ್ಲ ಈ ಪೋರ್ಟಲ್ ಮುಖಾಂತರನೇ ಆಗುತ್ತೆ. ಕಾಲೇಜ್ಗಳಿಗೆ ಯಾವ ರೀತಿ ಎನ್ ಎಸ್ ಪಿ ಅಲ್ಲಿ ಒಂದು ಲಾಗಿನ್ ಇದೆ ಆ ರೀತಿ ಎಸ್ ಎಸ್ ಪಿ ಅಲ್ಲಿ ಲಾಗಿನ್ ಇರೋದಿಲ್ಲ. ಯಾವುದು ಪ್ರೊಸೀಜರ್ ಏನಪ್ಪಾ ಅಂದ್ರೆ, ಈಗಾಗಲೇ ನಾನು ಸ್ಟಾರ್ಟಿಂಗ್ ನಲ್ಲಿ ಕೂಡ ಹೇಳ್ತಾ ಇದ್ದೆ, ಮಕ್ಕಳು ಅಪ್ಲೈ ಮಾಡ್ತಾರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ನಲ್ಲಿ ಅಪ್ಲೈ ಮಾಡ್ತಾರೆ. ಆ ಸ್ಟೇಟ್ ಸ್ಕಾಲರ್ಶಿಪ್ ನಲ್ಲಿ ಅಪ್ಲೈ ಮಾಡಿದಂತ ಅಪ್ಲಿಕೇಶನ್ಸ್ ಕನ್ಸರ್ನ್ಡ್ ತಾಲೂಕಾ ಆಫೀಸರ್ ಆಫ್ ಸೋಷಿಯಲ್ ವೆಲ್ಫೇರ್ ಆರ್ ಟ್ರೈಬಲ್ ವೆಲ್ಫೇರ್ ಆರ್ ಮೈನಾರಿಟಿ ವೆಲ್ಫೇರ್, ಈ ವರ್ಷ ಈ ತಾಲೂಕಾ ಲೆವೆಲ್ ಆಫೀಸರ್ಸ್ಗೆ ಆ ಅಪ್ಲಿಕೇಶನ್ಸ್ ಹೋಗ್ತವೆ. ಈ ತಾಲೂಕಾ ಲೆವೆಲ್ ಆಫೀಸರ್ಸ್ ಏನ್ ಮಾಡ್ತಾರೆ, ಅವರ ಸ್ಕೀಮ್ ಗೈಡ್ಲೈನ್ಸ್ ಏನಿದೆ ಆ ಸ್ಕೀಮ್ ಗೈಡ್ಲೈನ್ಸ್ ಪ್ರಕಾರ ಯಾವ್ಯಾವ ಮಕ್ಕಳು ಎಲಿಜಿಬಲ್ ಆಗ್ತಾರೆ ಫಸ್ಟ್ ಅದು ಒಂದು ಮೇಟ್ರಿಕ್ಸ್ ಅನ್ನ ರೆಡಿ ಮಾಡ್ಕೋತಾರೆ, ಒಂದು ಟೇಬಲ್ ರೆಡಿ ಆಗುತ್ತೆ. ಈ ಮಕ್ಕಳು ಇವರ ಪರ್ಸೆಂಟೇಜ್ ಎಷ್ಟು, ನಾನು ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತೀನ ಈ ಸ್ಕೀಮ್ ನಲ್ಲಿ. ಇನ್ನೊಂದು ಸ್ಕೀಮು ಅಲ್ಲಿ ಯಾವುದೇ ಪರ್ಸೆಂಟೇಜ್ ಕನ್ಸಿಡರ್ ಮಾಡದೇ ಇರಬಹುದು, ಹೇಳ್ತೀನಿ ಅದು ಕೂಡ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಾವು ಒಂದು ಸ್ಕಾಲರ್ಶಿಪ್ ಅನ್ನು ಕೊಡುವಾಗ ಈಗಾಗಲೇ ತನ್ವೀರ್ ಹೇಳ್ತಾ ಇದ್ರು, ಮೈನಾರಿಟೀಸ್ ಏನ್ ಫಾಲೋ ಮಾಡ್ತಾರೆ ಅಂದ್ರೆ ಮಿನಿಮಮ್ 50% ನಾನು ಸ್ಕೋರ್ ಮಾಡಿರಲೇಬೇಕು ಹೋದ ವರ್ಷ ನನ್ನ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಲ್ಲಿ, ಮತ್ತೆ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿ ಮಿನಿಮಮ್ 50% ಸ್ಕೋರ್ ಮಾಡಿರಬೇಕು. ಸೋಷಿಯಲ್ ವೆಲ್ಫೇರ್ ಮತ್ತೆ ಟ್ರೈಬಲ್ ವೆಲ್ಫೇರ್ ಪ್ರಕಾರ ನಾನು ಪ್ರಮೋಟ್ ಆಗಿದ್ರೆ ಸಾಕು ನೆಕ್ಸ್ಟ್ ಇಯರ್ಗೆ, ನಾನು ಪಾಸ್ ಆಗದೇ ಇದ್ರೂ ಪರವಾಗಿಲ್ಲ. ಪಾಸಿಂಗ್ ಇಸ್ ಡಿಫ್ರೆಂಟ್ ಅಂಡ್ ಗೆಟಿಂಗ್ ಪ್ರಮೋಟೆಡ್ ಇಸ್ ಡಿಫ್ರೆಂಟ್. ಈಗ ಡಿಗ್ರಿ ಮತ್ತೆ ನಾವು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ನಾವು ಒಂದು ಟರ್ಮ್ ಕೇಳಿದ್ದೇವೆ ಬ್ಯಾಕ್ಲಾಗ್ಸ್ ಅಂತ, ಹೌದಲ್ವರ? ಸೊ ನಾವು ಬ್ಯಾಕ್ಲಾಗ್ಸು ಅಪ್ ಟು 2 ಇನ್ ಅ ಸೆಮಿಸ್ಟರ್ ಅಂಡ್ 4 ಇನ್ ಅ ಇಯರ್ ಫಾರ್ ಇಂಜಿನಿಯರಿಂಗ್ ಅಂಡ್ ಫಾರ್ ಡಿಗ್ರಿ ಕೇಳಲೇಬೇಡಿ. ನಾನೇ ವೆರಿ ಗುಡ್ ಎಕ್ಸಾಂಪಲ್, ನಾನು ಫೈನಲ್ ಇಯರ್ ಡಿಗ್ರಿಲಿ ಎಲ್ಲ ಪೇಪರ್ ಬರೆದೆ, ಫೈನಲ್ ಇಯರ್ ಡಿಗ್ರಿ ಬರೀಲಿಲ್ಲ, ಆಮೇಲೆ ಬರ್ಕೊಂಡೆ ಸಪ್ಲೀಟ್. ಸೊ ವಿ ಆಕ್ಚುಲಿ ಕ್ಯಾರಿ ಸಬ್ಜೆಕ್ಟ್ಸ್ ಟು ಅ ಸರ್ಟನ್ ಲೆವೆಲ್. ಸೊ ಅದು ಅಪ್ಲೈ ಆಗುತ್ತೆ ಓನ್ಲಿ ಫಾರ್ ಸೋಷಿಯಲ್ ವೆಲ್ಫೇರ್ ಅಂಡ್ ಟ್ರೈಬಲ್ ವೆಲ್ಫೇರ್. ಹೌಎವರ್ ಫಾರ್ ಮೈನಾರಿಟೀಸ್ ಇಟ್ ಇಸ್ ಓನ್ಲಿ ಪಾಸ್ ಅಂಡ್ 50%. ಈಗ ಇನ್ನೊಂದು ವಿಚಾರ, ನಾನು ಡಿಸ್ಬರ್ಸ್ ಮಾಡುವಾಗ ಯಾವ ರೀತಿ ಡಿಸ್ಬರ್ಸ್ ಮಾಡ್ತೀನಿ, ಎಷ್ಟು ಡಿಸ್ಬರ್ಸ್ ಮಾಡ್ತೀನಿ? ಒಂದು ಸ್ಕೀಮ್ ಹೇಳುತ್ತೆ ಬೇಸ್ಡ್ ಆನ್ ದ ಸೀಟ್. ಇವಾಗ ಸೀಟ್ ಅಂತ ನಾವು ಮಾತಾಡುವಾಗ ಪಿ ಯು ಸಿಗೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರೋ ಹಾಗೆ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು ಗೌರ್ಮೆಂಟ್ ಫೀಸು, ಹೌದಾ? ಏಡೆಡ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಫೀಸು ಏಡೆಡ್ ಫೀಸು, ಹೌದಾ? ಗೌರ್ಮೆಂಟ್ ಸೀಟು ಇರುತ್ತೆ ಏಡೆಡ್ ಫೀಸು ಇರುತ್ತೆ. ಅದಾದ ನಂತರ ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಫೀಸ್ ಇರುತ್ತೆ, ಇಷ್ಟೇನಾ? ಇನ್ನೇನಾದರೂ ಬೇರೆ ಫೀಸ್ ಸ್ಟ್ರಕ್ಚರ್ಸ್ ಇರುತ್ತ? ಒಂದು ಗೌರ್ಮೆಂಟ್ ಫೀಸು, ಏಡೆಡ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಫೀಸು, ಅದಾದ ನಂತರ ಪ್ರೈವೇಟ್ ಫೀಸು, ಮೂರು ತರಹದ ಫೀಸ್ಗಳು. ಸೊ ಒಂದು ಸ್ಕೀಮ್ ಹೇಳುತ್ತೆ ಈ ಸ್ಟೂಡೆಂಟ್ಗೆ, ಈ ಡಿಪಾರ್ಟ್ಮೆಂಟಿನ ಸ್ಕೀಮ್ ಹೇಳುತ್ತೆ, ನಾನು ಪ್ರೈವೇಟ್ ಕಾಲೇಜಲ್ಲಿ ಎಷ್ಟಿದೆ ಫೀಸ್ ನೋಡೋದಿಲ್ಲ, ಏಡೆಡ್ ಕಾಲೇಜಲ್ಲಿ ಎಷ್ಟಿದೆ ಫೀಸ್ ನೋಡೋದಿಲ್ಲ, ನಾನು ಎಷ್ಟು ರಿಎಂಬರ್ಸ್ ಮಾಡ್ತೀನಪ್ಪ ಈ ಸ್ಕೀಮ್ ಅಡಿ ಅಂದರೆ, ಗೌರ್ಮೆಂಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಫೀ ಏನಿದೆಯೋ ಅದನ್ನು ಮಾತ್ರ ಕೊಡ್ತೀನಿ ಸ್ಟೂಡೆಂಟ್ಗೆ. ಇರುತ್ತೆ ಮೇ ಬಿ ಅರೌಂಡ್ 5:30 ಇಟ್ ವಿಲ್ ಬಿ ಅಪ್ಲೋಡೆಡ್, ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಮತ್ತೆ ಇನ್ನೊಂದು ಇ ಅಟೆಸ್ಟೇಷನ್ ಒಂದು ಸೈಟ್ ಇದೆ, ಇ ಅಟೆಸ್ಟೇಷನ್ ಇ ಅಟೆಸ್ಟೇಷನ್ ಡಾಟ್ ಎಸ್ ಎಸ್ ಪಿ ಡಾಟ್ ಕರ್ನಾಟಕ
www.govt.in ಈ ಸೈಟಲ್ಲಿ ಈ ವಿಡಿಯೋ ಆಲ್ರೆಡಿ ಇದೆ. ಏನೊಂದು ಒನ್ ಅವರ್ ಕಾದ್ರೆ ಈ ಸೈಟಲ್ಲಿ ಕೂಡ ಬರುತ್ತೆ, ಇಲ್ಲಾಂದ್ರೆ ನೀವು ಯೂಟ್ಯೂಬ್ ಹೋದ್ರೂ ಯೂಟ್ಯೂಬಲ್ಲಿ ಆಲ್ರೆಡಿ ಇದೆ, ಯೂಟ್ಯೂಬಲ್ಲಿ ಆಲ್ರೆಡಿ ಓಡಾಡ್ತಾ ಇದೆ ಈ ವಿಡಿಯೋ. ಮೇಡಮ್ ಹೇಳಿ. ಬರುತ್ತೆ ಮೇಡಮ್, ಇಲ್ಲೇ ಡಿಸ್ಪ್ಲೇ ಮಾಡಬೇಕು ಅಲ್ಲಿ ಡಿಸ್ಪ್ಲೇ ಮಾಡಿ. ಇದೇ ವೆಬ್ಸೈಟ್ ಅಲ್ಲಿ ಎಲಿಜಿಬಿಲಿಟಿ ಡಾಕ್ಯುಮೆಂಟ್ ಅಂತ ಒಂದಿದೆ. ನೋಡಿ ಈ ರೀತಿಯ ಒಂದು ಎಲಿಜಿಬಿಲಿಟಿ ಡಾಕ್ಯುಮೆಂಟ್ ಇದೆ, ಇದು ಅದೇ ಪೋರ್ಟಲ್ ಅಲ್ಲಿ ಇದೆ. ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಎಲಿಜಿಬಿಲಿಟಿ ಏನು ಒಬ್ಬ ಸ್ಟೂಡೆಂಟ್ ಇರ್ಬೇಕಾದಂಥದ್ದು, ಅದೇ ರೀತಿ ಟ್ರೈಬಲ್ ವೆಲ್ಫೇರ್ ಆಗಿರ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿರ್ಬೋದು ಅಥವಾ ಮೈನಾರಿಟಿ ಆಗಿರ್ಬೋದು, ಎಲ್ಲರದ್ದು ಇದೆ. ಯಾಕಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಮುಂದಿನ ವರ್ಷ ಬಂದ್ರೂ ಆ ಎಲಿಜಿಬಿಲಿಟಿ ಡಾಕ್ಯುಮೆಂಟ್ ಅಂತೂ ಈಗಾಗಲೇ ಇದೆ ಸೈಟ್ ಮೇಲೆ. ಸೊ ಅದನ್ನ ನೋಡಿ ದಯವಿಟ್ಟು, ಇದನ್ನು ಕೂಡ ಪ್ರಿಂಟ್ ಔಟ್ ತಗೊಂಡು ಹಾಕಿ. ನಿಮ್ಮ ಪೋಸ್ಟರ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ, ಆದ್ರೆ ಅದು ಅಷ್ಟೊಂದು ಕ್ಲಿಯರ್ ಆಗಿಲ್ಲ. ಈ ಎಲಿಜಿಬಿಲಿಟಿ ಡಾಕ್ಯುಮೆಂಟ್ ತುಂಬಾನೇ ಕ್ಲಿಯರ್ ಆಗಿದೆ, ತುಂಬಾನೇ ಸ್ಪೆಸಿಫಿಕ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ದ ಡಿಪಾರ್ಟ್ಮೆಂಟ್. ಸೊ ಅದನ್ನ ಪ್ರಿಂಟ್ ಔಟ್ಸ್ ತಗೊಳ್ಳಿ, ಕಾಲೇಜ್ ನೋಟಿಸ್ ಬೋರ್ಡ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ನೀವು ಎಲ್ಲಿ ಡಿಸ್ಪ್ಲೇ ಮಾಡ್ತಿರೋ ಅಲ್ಲಿ ಡಿಸ್ಪ್ಲೇ ಮಾಡಿ. ಅದಾದ ನಂತರ ಒಂದು ಟ್ರೈನಿಂಗ್ ಸೆಷನ್ ಅನ್ನು ಕೂಡ ಕಂಡಕ್ಟ್ ಮಾಡಿ ಮಕ್ಕಳಿಗೆ. ಈ ಸವಲತ್ತನ್ನು ಅಥವಾ ಈ ಬೆನಿಫಿಟನ್ನು ಅವರು ಯಾವ ರೀತಿ ತಗೋಬೋದು, ಅದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು. ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇನ್ಫ್ರಾಸ್ಟ್ರಕ್ಚರನ್ನು ಒದಗಿಸೋದು ಅಥವಾ ಫೆಸಿಲಿಟೇಷನ್ ಮಾಡುವಂಥದ್ದು. ಒಂದು ಲ್ಯಾಬ್ ರೆಡಿ ಮಾಡಿಕೊಡಿ ಮಕ್ಕಳಿಗೆ. ಆಲ್ರೆಡಿ ಕಂಪ್ಯೂಟರ್ ಲ್ಯಾಬ್ಸ್ ಎಲ್ಲ ಕಡೆ ಇರುತ್ತೆ, ಇಂಟರ್ನೆಟ್ ಕನೆಕ್ಷನ್ ಕೂಡ ಇರುತ್ತೆ ಅನ್ಕೋತೀನಿ. ಯಾಕಂದರೆ ಪಿ ಯು ನಾನು ಓದೋವಾಗೇ ಇತ್ತು, 94, 95, 96 ಲ್ಯಾಬ್ ಸೆಟಪ್ ಎಲ್ಲ ಇತ್ತು ಕಾಲೇಜ್ಗಳಲ್ಲಿ. ಸೊ ಈಗಂತೂ ಇನ್ನೂ ತುಂಬಾ ಅಡ್ವಾನ್ಸ್ಡ್ ಆಗಿರುತ್ತೆ ಅನ್ಕೋತೀನಿ. ಸೊ ಆ ಫೆಸಿಲಿಟೀಸನ್ನು ದಯವಿಟ್ಟು ಮಕ್ಕಳಿಗೆ ಮಾಡಿಕೊಡಿ, ಅವರು ಆದಷ್ಟು ಬೇಗ ಅಪ್ಲೈ ಮಾಡಲಿ. ನಾನು ಈಗಾಗಲೇ ಹೇಳ್ತಾ ಇದ್ದೆ, 18th ಪಿ ಯು ಸಿ ಮಕ್ಕಳು ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಕಾಲೇಜಸ್ಸು ಡ್ರಾಪ್ ಡೌನಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ, ಅವರು ಅದನ್ನು ಸೆಲೆಕ್ಟ್ ಮಾಡಿ ಆ ಕಾಂಬಿನೇಷನ್ ಅವ್ರದ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಆ ಸ್ಕಾಲರ್ಶಿಪ್ಸ್ ಅಪ್ಲೈ ಮಾಡ್ಬೋದು, ಇದಕ್ಕೆ ಅವಕಾಶ ಮಾಡಿಕೊಡಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಯಾವುದಾದ್ರೂ ಮಕ್ಕಳು ಏನಾದರೂ ಪ್ರಶ್ನೆ ಅಂತ ಬಂದಾಗ ದಯವಿಟ್ಟು ಗೊತ್ತಿಲ್ಲ ಅಂತ ಹೇಳಿಬಿಡಿ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ತಿಳ್ಕೊಳ್ಳಿಕ್ಕೆ ಹಲವಾರು ಚಾನೆಲ್ಸ್ ಇದೆ ನಮಗೆ. ಒಂದು, ಯು ಕ್ಯಾನ್ ಇಮಿಡಿಯೇಟ್ಲಿ ಕಾಲ್ 080-4455-4455. ಅದಾದ ನಂತರ ಒಂದು ಇಮೇಲ್ ಅಡ್ರೆಸ್ ಇದೆ, ಆ ಇಮೇಲ್ ಅಡ್ರೆಸ್ ಬಂದು ಪೋಸ್ಟ್ ಮೆಟ್ರಿಕ್ ಹೆಲ್ಪ್ POSTMATRICHELP postmatrichelp@karnataka.gov.in postmatrichelp@karnataka.gov.in ಇಲ್ಲಿಗೆ ಮೇಲ್ ಮಾಡ್ಬೋದು ಅಥವಾ ನನ್ನ ನಂಬರ್ ತಗೊಳ್ಳಿ. (903-537-7537) ಮತ್ತೊಮ್ಮೆ ಹೇಳ್ತೀನಿ, 903-537-7537 ಇದೇ ನಂಬರ್ನಲ್ಲಿ ನಾನು ವಾಟ್ಸಪ್ಪಲ್ಲಿ ಕೂಡ ಅವೈಲೇಬಲ್ ಆಗಿದ್ದೀನಿ. ಅಕಸ್ಮಾತ್ ನಾನು ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಏನು ಬೇಜಾರು ಮಾಡ್ಕೋಬಿಡಿ, ಏನು ತೊಂದರೆಯೂ ಇಲ್ಲ. ನನ್ನ ಬದಲು ಬೇರೆ ಯಾರಾದರೂ ಖಂಡಿತವಾಗ್ಲೂ ಕಾಲ್ ಮಾಡಿ, ಸಮನ್ ಎಲ್ಸ್ ವಿಲ್ ಡೆಫಿನೆಟ್ಲಿ ರೀಚ್ ಯು ಟು ಅಡ್ರೆಸ್ ಯುವರ್ ಪ್ರಾಬ್ಲಮ್. ಎನಿ ಟೈಮ್ ಯು ಕ್ಯಾನ್ ಕಾಲ್ ಮೀ. ಇನ್ ಕೇಸ್ ಐ ಆಮ್ ಹೆಲ್ಡ್ ಅಪ್ ಲೈಕ್ ದಿಸ್ ಇನ್ ಸಮ್ ಮೀಟಿಂಗ್ ಆರ್ ಸಮ್ ಟ್ರೈನಿಂಗ್, ಐ ವುಡ್ ನಾಟ್ ಬಿ ಏಬಲ್ ಟು ರಿಸೀವ್ ದ ಕಾಲ್, ಯು ಕ್ಯಾನ್ ಮೆಸೇಜ್ ಮೀ, ಸಮ್ಒನ್ ವಿಲ್ ಗೆಟ್ ಇನ್ ಟಚ್ ವಿತ್ ಯು. ನಾನೇ ಮಾಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಒಂದು 4-5 ಜನ ಇದ್ದಾರೆ ಅವ್ರು ಖಂಡಿತವಾಗ್ಲೂ ಮಾಡ್ತಾರೆ. ಯಾಕಂದ್ರೆ ದೇ ವಿಲ್ ಬಿ ಆಕ್ಸೆಸಿಂಗ್ ಮೈ ವಾಟ್ಸಪ್ನ ಒಂದು 3-4 ಜನ ನೋಡ್ತಾ ಇರ್ತಾರೆ, ಅವ್ರು ಖಂಡಿತವಾಗ್ಲೂ ನಿಮಗೆ ಅಪ್ರೋಚ್ ಮಾಡಿ ನಿಮ್ಮ ಇಶ್ಯೂ ಏನಿದೆ ಅದನ್ನು ರಿಸಾಲ್ವ್ ಮಾಡ್ತಾರೆ. ಇನ್ನೂ ಒಂದು ಹೇಳಲಿಕ್ಕೆ ಬಯಸ್ತೀನಿ, ನನ್ನನ್ನು ಅಪ್ರೋಚ್ ಮಾಡಲಿಕ್ಕಿಂತ ಪೋಸ್ಟ್ ಮೆಟ್ರಿಕ್ ಹೆಲ್ಪಿಗೆ ಹಾಕಿ, ದಟ್ ವರ್ಕ್ಸ್ ಫಾಸ್ಟರ್ ಆ್ಯಂಡ್ ಆಲ್ಸೋ ದ ಕಾಲ್ ಸೆಂಟರ್.
ದಟ್ ಆಲ್ಸೋ ವರ್ಕ್ಸ್ ಫಾಸ್ಟರ್. ನಾನು ಏನ್ ಮಾಡಬೇಕು ಅಂದ್ರೆ ನಾನು ಮತ್ತೆ ಪೋಸ್ಟ್ ಮೆಟ್ರಿಕ್ ಹೆಲ್ಪ್ ತ್ರೂನೇ ಹೋಗ್ಬೇಕು. ನನಗೇನು 10 ಕೈ ಇಲ್ಲ ಅಥವಾ ನಾನೇನು ಸೂಪರ್ ಪವರ್ ಅಲ್ಲ, ನಾನು ಅದೇ ಪ್ರಾಸೆಸ್ನ ಫಾಲೋ ಮಾಡಬೇಕು. ನೀವು ಅಲ್ಲಿಗೆ ಡೈರೆಕ್ಟ್ ಆಗಿ ಹೋಗೋದ್ ಬದಲು ನಂತರ ಹೋಗ್ತಾ ಇದ್ದೀರಾ ಅಲ್ಲಿಗೆನೆ ಅಷ್ಟೇ. ನಾನೇನಪ್ಪ ಒಂದು ಸಾಫ್ಟ್ ಕಾರ್ನರ್ ಅಷ್ಟೇ, ಮಾಡದೆ ಹೋಗ್ಬೋದು, ಏನ್ ಮಾಡಬಹುದು ಅಂತ ಹೇಳ್ತೀನಿ ಅಷ್ಟೇನೆ. ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಟಿಮೇಟ್ಲಿ ಮಾಡ್ಬೇಕಾದರೂ ಅವರೇ ಮಾಡ್ಬೇಕು. ಸಪೋರ್ಟ್ ಟೀಮ್ ಏನಿರುತ್ತೆ ಅವರೇ ಮಾಡ್ತಾರೆ. ಸೊ ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ನೋಡಿ ದಯವಿಟ್ಟು ಮಾಡ್ತಾನೆ. ಪರ್ಸನಲ್ ಡೀಟೇಲ್ಸ್, ಪೇರೆಂಟ್ಸ್ ಡೀಟೇಲ್ಸ್, ಇನ್ಕಮ್ ಡೀಟೇಲ್ಸ್, ಕಾಸ್ಟ್ ಡೀಟೇಲ್ಸ್, ಆಮೇಲೆ ಫಿಸಿಕಲ್ ಎಬಿಲಿಟಿ ಡೀಟೇಲ್ಸ್, ಅದಾದ ನಂತರ ಡೊಮಿಸಿಲರಿ ಡೀಟೇಲ್ಸ್. ನೆಕ್ಸ್ಟ್ ವಿಚಾರ ನನ್ನ ಎಜುಕೇಷನ್ ಡೀಟೇಲ್ಸ್, ಅದಾದ ನಂತರ ನನ್ನ ಹಾಸ್ಟೆಲ್ ಡೀಟೇಲ್ಸ್. ನಾನು ಹಾಸ್ಟೆಲ್ ನಲ್ಲಿ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಯಾವ ಹಾಸ್ಟೆಲ್, ಗೌರ್ಮೆಂಟ್ ಪ್ರೈವೇಟ್? ಗೌರ್ಮೆಂಟ್ ಆದ್ರೆ HMIS ID ಎಂಟ್ರಿ ಮಾಡ್ತೀನಿ, ಇಲ್ಲ ಅಂದ್ರೆ ಪ್ರೈವೇಟ್ ಆದ್ರೆ ನನ್ನ ಹಾಸ್ಟೆಲ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ಅನ್ನ ಇಅಟೆಸ್ಟೇಷನ್ ಆಫೀಸರ್ಗೆ ಸಬ್ಮಿಟ್ ಮಾಡ್ತೀನಿ. ಆ ಸಬ್ಮಿಟ್ ಮಾಡಿದ್ಮೇಲೆ ಅದು ಅಪ್ರೂವ್ ಆದಾಗ ಒಂದು ಇಅಟೆಸ್ಟೇಷನ್ ID ಬರುತ್ತೆ, ಆ ಇಅಟೆಸ್ಟೇಷನ್ ID ಅನ್ನ ಹಾಕ್ತೀನಿ, ಮುಂದಕ್ಕೆ ಹೋಗ್ತೀನಿ. ಇದಾದ ನಂತರ ನನ್ನ ಕೋರ್ಸು ಎಲ್ಲ ಆಗಿದೆ, ಪರ್ಸನಲ್ ಡೀಟೇಲ್ಸ್ ಆಯ್ತು, ಕಾಲೇಜ್ ಡೀಟೇಲ್ಸ್ ಆಯ್ತು, ಇನ್ಕಮ್ ಕಾಸ್ಟು ಎಲ್ಲ ಆದ ನಂತರ ನಾನು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡುವಾಗ ಮಾಡಿದ ಮೇಲೆ ಒಂದು ಟೇಬಲ್ ಡಿಸ್ಪ್ಲೇ ಆಗುತ್ತೆ ನನಗೆ. ಆ ಟೇಬಲ್ ಏನ್ ಹೇಳುತ್ತಪ್ಪ ಅಂದ್ರೆ, ದೀಸ್ ಆರ್ ದ ಸ್ಕೀಮ್ಸ್ ಅಂಡರ್ ವಿಚ್ ಯು ಮೇ ಬಿ ಎಲಿಜಿಬಲ್. ಖಂಡಿತವಾಗ್ಲೂ ನಿನಗೆ ಸಿಗುತ್ತೆ ಅಂತ ಹೇಳಿದಿಲ್ಲ, ನೀನು ತುಂಬಿರ್ತಕ್ಕಂಥ ಮಾಹಿತಿಯನ್ನ ಕನ್ಸಿಡರ್ ಮಾಡಿ ಈ ಸ್ಕೀಮ್ಗೆ ನೀವು ಎಲಿಜಿಬಲ್ ಆಗಿದ್ದೀರಾ, ಈ ಸ್ಕೀಮ್ಗಳಿಂದ ನಿಮಗೆ ಹಣ ಬರಬಹುದು ಅನ್ನೋದು ಒಂದು ಡಿಸ್ಪ್ಲೇ ಆಗುತ್ತೆ ಟೇಬಲ್. ಇಲ್ಲಿಗೆ ಅಪ್ಲಿಕೇಶನ್ ಪ್ರಾಸೆಸ್ ಮುಗಿಯುತ್ತೆ. ಇದಾದ ನಂತರ ಈ ಅಪ್ಲಿಕೇಶನ್ ಯಾರಿಗೆ ಹೋಗುತ್ತೆ? ಲೋಕಲ್ ತಾಲೂಕಾ ಆಫೀಸರ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್, ಹಿ ಜನರೇಟ್ಸ್ ಅ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಗೋಣ್ ಗೆಟ್ ಸ್ಕಾಲರ್ಶಿಪ್. ಆ ಲಿಸ್ಟ್ ರೆಡಿ ಆದ್ಮೇಲೆ ಒಂದು ಫೈಲ್ ಮಾಡಿ ಅದನ್ನ DBT ಪೋರ್ಟಲ್ ಗೆ ಕಳಿಸ್ತಾರೆ. DBT ಪೋರ್ಟಲ್ ಇಂದ ಅದು ಖಜಾನೆ ಟು ಅಪ್ಲಿಕೇಶನ್ ಗೆ ಹೋಗಿ ಪೇಮೆಂಟ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಕಾಲಾನಂತರ ಆಗುತ್ತೆ, ಅದಕ್ಕೆ ವೆಬ್ಸೈಟ್ ಹೋಗ್ಬಿಡಿ. ಇವ್ರು ಕೊಟ್ಟಂತಹ ಸಪೋರ್ಟ್ ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ನಮ್ಮ ಎಲ್ಲರ ಪರವಾಗಿ, ಸಂಘದ ಪರವಾಗಿ, ಸ್ನೇಹಿತರ ಪರವಾಗಿ, ಈ ಕಾಲೇಜಿನ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತಾ ಒಂದು ಕಿರು ಗೌರವ. ತನ್ವೀರ್ ಅವರು ಎಲ್ಲಿದ್ರು ಬರ್ಬೇಕಿಲ್ಲಿ. ತನ್ವೀರ್ ಅವರು ಸಹ ಅಷ್ಟೇ ಮೈನಾರಿಟಿ ಸ್ಕಾಲರ್ಶಿಪ್ ಬಗ್ಗೆ ಬಹಳಷ್ಟು ಕೂಲಂಕುಷವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತನ್ವೀರ್ ಅವರು, ಮಂಜು ಅವರೇ, ತನ್ವೀರ್ ಅವರಿಗೆ ತಲುಪಿಸ್ಬಿಡಿ ಸ್ವಲ್ಪ.